ನಮಸ್ಕಾರ. ಶುಭೋದಯ ಕರ್ನಾಟಕಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಸ್ ರೆಹಮಾನ್ ಅವರೇ, ನಿಜಕ್ಕೂ ಇವತ್ತು ಖುಷಿ ಆಗ್ತಿದೆ. ಒಂದು ರೀತಿ ಉಡುಗೆ ತೊಡುಗೆಯಲ್ಲಿ, ಭಾಷೆ ಸಂಸ್ಕೃತಿಯಲ್ಲಿ, ಪ್ರತಿಯೊಂದರಲ್ಲೂ ಕೂಡ ವಿಭಿನ್ನತೆಯನ್ನು ಮೆರೆಯುವಂಥದ್ದು ಕೊಡಗು ಕೊಡವ ಭಾಷೆ ಅಂತ ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ ಕೊಡವರು ಅಂದರೆ ಧರ್ಮ ದೇವರು ಅನ್ನೋದಕ್ಕಿಂತಲೂ ಪ್ರಕೃತಿಯನ್ನು ಪೂರ್ವಜರನ್ನು ಭಕ್ತಿಯಿಂದ ಪೂಜಿಸುವಂತಹ ಕೊಡವರು. ಇಂತಹ ಭಾಷೆ, ಇಂತಹ ಸುಂದರ ಭಾಷೆ, ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರುವಂತಹ ರಂಗಕರ್ಮಿ ಒಬ್ರು ಇವತ್ತು ನಮ್ಮ ಅತಿಥಿಯಾಗಿದ್ದಾರೆ. ನಿಜ ಶ್ವೇತಾ, ಅದರಲ್ಲೂ ಇನ್ನೂ ವಿಶೇಷ ಅಂತ ಹೇಳಿದ್ರೆ, ಈಗ ನೀವು ಕೊಡವ ಅಂತ ಹೇಳಿದ ತಕ್ಷಣ ಅಲ್ಲಿ ಈ ರಂಗ ಚಟುವಟಿಕೆಗಳು ತುಂಬಾ ಕಮ್ಮಿ ಅನ್ನುವಂತ ಇತ್ತು. ಇವರು ಸ್ಟಾರ್ಟ್ ಮಾಡಿದಾಗ್ಲೂ ಕೂಡ ಅಲ್ಲಿ ನಾಟಕಗಳು, ಈ ಅಭಿನಯ ಅದಕ್ಕೆ ಹೆಚ್ಚು ಓಪನ್ ಆಗಿರಲಿಲ್ಲ. ಅಂಥ ಟೈಮ್ನಲ್ಲೂ ಕೂಡ ಕೊಡವ ಭಾಷೆಯಲ್ಲಿ ನಾಟಕಗಳನ್ನ ರಚಿಸಿ ನಿರ್ದೇಶನ ಮಾಡಿ ಕನ್ನಡ ಮತ್ತು ಕೊಡವ ಎರಡು ಭಾಷೆಗಳ ಒಂದು ಸಮ್ಮಿಲನವನ್ನು ಮಾಡಿದಂತಹ ಒಬ್ಬ ರಂಗಕರ್ಮಿ ನಮ್ಮ ಜೊತೆಗೆ ಇವತ್ತಿದ್ದಾರೆ. ಇನ್ನೊಂದು ವಿಶೇಷತೆ ಇದೆ ಅವ್ರದ್ದು, ನಾವಿವತ್ತು ದರ್ಶನ್ ತೂಗುದೀಪ ಅವರನ್ನ ಏನ್ ನೋಡ್ತೀವಿ ತೆರೆ ಮೇಲೆ, ಸೂಪರ್ ಸ್ಟಾರ್ ಆಗಿ ನಾವು ಇವತ್ತು ಡಿ ಬಾಸ್ ಅವರನ್ನ ಏನ್ ನೋಡ್ತಾ ಇದೀವಿ, ಅವರು ಕೂಡ ಇವರ ಮಕ್ಕಳ ಶಿಬಿರದಲ್ಲಿ ಮೊದಲ ಬಾರಿ ರಂಗ ಪ್ರವೇಶ ಮಾಡಿದವರು. ಬನ್ನಿ ಹಾಗಾದ್ರೆ ಅವ್ರು ಯಾರು ಅನ್ನೋದ್ರ ಬಗ್ಗೆ ಒಂದು ಕಿರುಪರಿಚಯ ಇದೆ, ಅದನ್ನ ನೋಡ್ಕೊಂಡು ಬರೋಣ. ಅದಾದ ನಂತರ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವ್ರ ಜೊತೆಗೆ ಮಾತಾಡೋಣ. ಅಡ್ಡಂಡ ಕಾರ್ಯಪ್ಪ. ಕೊಡಗು ಎಂದ ಕೂಡಲೇ ಮನಸ್ಸಿಗೆ ಬರುವುದು ದೇಶ ಕಾಯುವ ವೀರ ಯೋಧರ ಪುಣ್ಯಭೂಮಿ ಎಂದು. ಇಂತಹ ವೀರ ನೆಲದಲ್ಲಿ ಹುಟ್ಟಿ ರಂಗಭೂಮಿಯ ಸೆಳೆತಕ್ಕೆ ಒಳಗಾಗಿ ಕೊಡವರ ಕಲೆ, ಸಾಹಿತ್ಯ, ಸಂಸ್ಕೃತಿಯ ಸಾರವನ್ನು, ಅದರ ಹಿರಿಮೆಯನ್ನು ಎತ್ತಿ ಹಿಡಿದು ನಾಡಿನಾದ್ಯಂತ ಪಸರಿಸಿದ ಕೀರ್ತಿ ಅಡ್ಡಂಡ ಕಾರ್ಯಪ್ಪ ಅವರದು. ಕಾಲೇಜು ದಿನಗಳಲ್ಲೇ ಬಣ್ಣದ ಸೆಳೆತಕ್ಕೆ ಒಳಗಾದ ಕಾರ್ಯಪ್ಪ ನಟನೆ, ನಿರ್ದೇಶನದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಅತ್ಯುತ್ತಮ ವಿದ್ಯಾರ್ಥಿ ನಿರ್ದೇಶಕ ಎಂಬ ಪ್ರಶಸ್ತಿ ಪಡೆದು ಮುಂದೆ ರಂಗಭೂಮಿಯಲ್ಲಿ ಆಳವಾಗಿ ಬೇರೂರುವುದಕ್ಕೆ ಸ್ಫೂರ್ತಿಯಾಯಿತು. ನೀನಾಸಂನಲ್ಲಿ ಹೆಚ್ಚಿನ ರಂಗ ಶಿಕ್ಷಣ, ತಿರುಗಾಟದ ಸಂಘಟನೆ ರಂಗಭೂಮಿಯ ದಾಹವನ್ನು ಮತ್ತಷ್ಟು ಹೆಚ್ಚಿಸಿತು. ವಿಶಿಷ್ಟ ವ್ಯಕ್ತಿತ್ವವುಳ್ಳ ಅಡ್ಡಂಡ ಕಾರ್ಯಪ್ಪ ತಮ್ಮ ತಾಯ್ನೆಲದಲ್ಲಿಯೇ ರಂಗಭೂಮಿ ಚಟುವಟಿಕೆಗೆ ಮುಂದಾದರು. ಇದರ ಫಲವಾಗಿಯೇ ಸ್ಥಾಪನೆಯಾದ ಸೃಷ್ಟಿ ಕೊಡವ ರಂಗದಿಂದ ಅನೇಕ ಕಲಾವಿದರಿಗೆ ದಾರಿದೀಪವಾಗಿದ್ದು ಮತ್ತೊಂದು ಹೆಗ್ಗಳಿಕೆ. ಕೊಡವ ಬುಡಕಟ್ಟು ಜನರಿಗೂ ರಂಗಭೂಮಿಯ ಪರಿಚಯ ಮಾಡಿಸಿ ಅರಣ್ಯ ಪ್ರದೇಶಗಳಲ್ಲಿ ತಿಂಗಳಾನುಗಟ್ಟಲೆ ತಂಗಿ ರಂಗ ಶಿಬಿರ ನಡೆಸಿ ಅವರನ್ನು ಮುಖ್ಯ ವಾಹಿನಿಗೆ ತರುವಲ್ಲಿ ಶ್ರಮಿಸಿದ್ದಾರೆ. ಇಷ್ಟೇ ಅಲ್ಲದೆ ಕೊಡಗಿನ ಮಕ್ಕಳಿಗೆ ರಂಗ ಶಿಬಿರಗಳ ಆಯೋಜನೆ, ಕೊಡವ ಜಾನಪದ ಕಲೆಗಳ ಉಳಿವಿಗಾಗಿ ತರಬೇತಿ, ವಿಚಾರ ಸಂಕಿರಣ, ಜಾನಪದ ಜಾತ್ರೆಗಳನ್ನು ಸಂಘಟಿಸಿದ್ದು ಇವರ ಹಿರಿಮೆಗೆ ಸಲ್ಲುವ ಮತ್ತೊಂದು ಗರಿ. ಮಡಿಕೇರಿ ಆಕಾಶವಾಣಿಯಲ್ಲಿ ಕೊಡವ ಕಾರ್ಯಕ್ರಮಗಳ ಚಾಲನೆ, ಕೊಡವ ಭಾಷೆಯಲ್ಲಿ ವಾರ್ತಾ ವಾಚನ, ದೂರದರ್ಶನದಲ್ಲಿ ಕೊಡವ ಭಾಷೆಯ ಟೆಲಿಚಿತ್ರ ನಿರ್ಮಾಣ, ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯ ಹಲವು ಜನಪ್ರಿಯ ನಾಟಕಗಳನ್ನು ಕೊಡವ ಭಾಷೆಗೆ ಅನುವಾದಿಸಿದ್ದು, ವೀರನಾಡು ಎಂಬ ಕೊಡವ ವಾರಪತ್ರಿಕೆಯ ಸಂಪಾದಕ ಹಾಗೂ ಅಂಕಣಕಾರರಾಗಿ ಜನಪ್ರಿಯತೆ ಗಳಿಸಿದ್ದಾರೆ. ಕಾರ್ಯಪ್ಪ ಅವರ ಕಾರ್ಯವ್ಯಾಪ್ತಿ ಬೆಳ್ಳಿತರಿಗೂ ವಿಸ್ತರಿಸಿದ್ದು ಅವರ ಬಾಳ್ ಪೊಲಂದತ್ ಎಂಬ ಚಲನಚಿತ್ರಕ್ಕೆ ಉತ್ತಮ ಪ್ರಾದೇಶಿಕ ಚಲನಚಿತ್ರ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಅಡ್ಡಂಡ ಕಾರ್ಯಪ್ಪ ಅವರ ಕಲಾ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಇವರನ್ನು ಕರ್ನಾಟಕ ನಾಟಕ ಅಕಾಡೆಮಿಯ ಕೊಡಗು ಜಿಲ್ಲೆಯ ಸದಸ್ಯರಾಗಿ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕನ್ನಡ ಸದಸ್ಯರಾಗಿ ನೇಮಕ ಮಾಡಿದ್ದಲ್ಲದೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಭಾಷಾ ಸಮ್ಮಾನ್ ಪ್ರಶಸ್ತಿ, ನಾಟಕ ಅಕಾಡೆಮಿ ಪ್ರಶಸ್ತಿಗಳು ಸೇರಿದಂತೆ ಹಲವು ಗೌರವಗಳು ಸಂದಿವೆ. ಕಲೆಯನ್ನೇ ತಮ್ಮ ಉಸಿರಾಗಿಸಿಕೊಂಡಿರುವ ಅಡ್ಡಂಡ ಕಾರ್ಯಪ್ಪ ಅವರನ್ನು ನಮ್ಮ ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತ ಕೋರುತ್ತೇವೆ. ಹಾಗಾದ್ರೆ ರಂಗಕರ್ಮಿಯಾದ ಅಡ್ಡಂಡ ಸಿ ಕಾರ್ಯಪ್ಪ ಅವರನ್ನ ಸ್ವಾಗತಿಸೋಣ. ಸರ್, ನಿಮಗೆ ಶುಭೋದಯ ಕರ್ನಾಟಕ ತಂಡದ ಪರವಾಗಿ ಆತ್ಮೀಯ ಸ್ವಾಗತ ಸರ್. ತಮಗೆ ನಮಸ್ಕಾರ. ಸರ್, ಆಗಲೇ ಭಾಷೆ ಸಂಸ್ಕೃತಿ ಬಗ್ಗೆ ಹೇಳ್ತಾ ಇದ್ವಿ. ಕೊಡವರೊಂದಿಗೆ ಮತ್ತೊಂದು ಬಹಳ ವಿಶೇಷವಾಗಿರುವಂತಹ ನಂಟು ಅಂದ್ರೆ ಕೋವಿ. ಯಾಕಂದ್ರೆ ಅವರಲ್ಲಿ ಗಂಡು ಮಗು ಹುಟ್ಟಿದ ಕೂಡಲೇ ಆಕಾಶದಲ್ಲಿ ಗುಂಡು ಹಾರಿಸ್ತಾರಂತೆ. ಯಾಕಂದ್ರೆ ಈ ದೇಶಭಕ್ತಿ ಅನ್ನೋದು ದೇಶ ರಕ್ಷಣೆ ಮಾಡುವಂತಹ ಹೋರಾಡುವಂತಹ ಮನೋಭಾವ ಆಗಿನಿಂದಲೇ ಬರಲಿ, ಮೊದಲ ಬಾರಿ ಗುಂಡಿನ ಸದ್ದೆ ಕೇಳಬೇಕು ಅನ್ನೋಂಥದ್ದು, ಸೊ ಅಲ್ಲಿಂದಲೇ ಶುರು ಮಾಡಬೇಕು. ಹಾಗಾದ್ರೆ ಹೇಗಿತ್ತು ಸರ್? ನಾನು ಒಬ್ಬ ಭಾಗ್ಯಶಾಲಿ ಅಂತ ಹೇಳ್ತೇನೆ, ಕಾರಣ ನಾನು ಕೊಡಗಿನಲ್ಲಿ ಹುಟ್ಟಿದ್ದಕ್ಕೆ. ಇಡೀ ಪ್ರಾಂತ ಒಂದು ದೇಶಭಕ್ತಿಯ ಸಂಕೇತ ಆಗುತ್ತೆ.
ಕಾರಣ ಎಲ್ಲ ಮನೆಗಳಿಂದಲೂ ಒಬ್ಬ ಯೋಧನನ್ನ ಈ ದೇಶಕ್ಕೆ ಕೊಟ್ಟಿದೆ. ನನ್ನ ಎರಡು ಸಹೋದರರು ಕೂಡ ಮಿಲಿಟರಿಯಲ್ಲಿ ಹೋಗಿ ಬಂದವರು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಮತ್ತೆ ಎಲ್ಲ ಫ್ಯಾಮಿಲಿಗಳನ್ನು ಒಂದೊಂದು ಹುಡುಕ್ತಾ ಹೋದ್ರೆ ನಮಗೆ ಅವನು ಯೋಧ. ಈಗ ನನ್ನ ಪತ್ನಿ ಅನಿತಾ ಇದ್ದಾಳೆ, ಅವಳ ತಂದೆ ನೇವಲ್ ಆಫೀಸರ್ ಆಗಿದ್ರು. ಹೀಗೆ ಎಲ್ಲಿ ಹೋದ್ರು ನಮಗೆ ಯೋಧ ಪರಂಪರೆ ಸಿಗೋದ್ರಿಂದ ಯೋಧ ಅಂದ್ರೆ ದೇಶಭಕ್ತಿಯ ಸಂಕೇತ. ಹಾಗಾಗಿ ನಾನು ಆ ನಾಡಿನಲ್ಲಿ ಹುಟ್ಟಿದ್ದಕ್ಕೆ, ಆ ನಾಡಿನಲ್ಲಿ ಒಬ್ಬ ಕೊಡವನಾಗಿ ಹುಟ್ಟಿದ್ದಕ್ಕೆ ನಾನು ಪ್ರಾರ್ಥನೆ ಮಾಡೋದು, ಈ ಮರುಜನ್ಮ ಅಂತ ಏನಾದರೂ ಇದ್ರೆ ಮತ್ತೊಮ್ಮೆ ನನ್ನ ಕೊಡಗಿನಲ್ಲಿ ಹುಟ್ಟಿಸು, ಕೊಡವನಾಗಿ ಹುಟ್ಟಿಸು. ಸೈನಿಕರ ಭೂಮಿಯಲ್ಲಿ ನಾನು ಹುಟ್ಟಿದ್ದೇನೆ ಅಂತ. ಅದು ನಮ್ಮ ಹುಟ್ಟು ಕೂಡ ಆ ಥರದಲ್ಲೇ ಆಯಿತು ಅಂತ. ಅಂದರೆ ನಮ್ಮ ದೊಡ್ಡ ಫ್ಯಾಮಿಲಿ ನಂದು. ನಮ್ಮ ತಂದೆ ನಾಡು ತಕ್ಕ ಅಂತ, ಅಲ್ಲಿ ತಕ್ಕರು ಅಂತ ಕರೀತಾರೆ ನಮ್ಮ ಸಂಸ್ಕೃತಿಯಲ್ಲಿ. ತಕ್ಕರು ಅಂದರೆ ಊರಿನ ಪ್ರಮುಖ, ನಾಡಿನ ಪ್ರಮುಖ ಅಂತ ಅರ್ಥ. ಅದಕ್ಕೆ ವಿಶೇಷವಾದ ಸ್ಥಾನಮಾನ ಇದೆ. ಅದಕ್ಕೆ ಅದು ನಮ್ಮ ಪೂರ್ವ ಸಂಸ್ಕೃತಿಯಿಂದ ಬಂದದ್ದು. ಆ ತಕ್ಕ ಆಗಿ ನಮ್ಮ 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 ವಂಶ. ಈಗ ಅಡ್ಡಂಡ ಅಂತ ಹೇಳಿದ್ ನೀವು, ಏನು ಕಾರ್ಯಪ್ಪ ಅಂತ. ನನ್ನ ಕಾರ್ಯಪ್ಪ ಅಂದ್ರೆ ಸೋ ಮೆನಿ ಕಾರ್ಯಪ್ಪ ಅಲ್ಲಿದ್ದಾರೆ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಅವರ ಮಗ ಏರ್ ಮಾರ್ಷಲ್ ಕಾರ್ಯಪ್ಪ. ನಾನು ತಮಾಷೆಗೆ ಹೇಳ್ತಿದ್ದೆ, ನಾನು ಒಬ್ಬ ಕಾರ್ಯಪ್ಪ, ನಾನು ಬೀದಿ ನಾಟಕ ಮಾಡೋದ್ರಿಂದ ನಾನು ರೋಡ್ ಮಾರ್ಷಲ್ ಕಾರ್ಯಪ್ಪ. ಹೀಗೆ ಕಾರ್ಯಪ್ಪಗಳು ತುಂಬಾ ಇದ್ರು. ಆದ್ರೆ ಯಾವ ಕಾರ್ಯಪ್ಪ ಅಂತ ಗುರುತಿಸಬೇಕಾದ್ರೆ ಒಂದು ಮನೆ ಹೆಸರಿದೆ, ಅದು ಅಡ್ಡಂಡ ಅಂತ. ಅಲ್ಲಿ ಈಗ ಚೆಪ್ಪುಡಿರ, ಕೊಡದೇರ, ಕೋದಂಡ, ಬೇರೆ ಬೇರೆ ಮನೆ ನೆರವಂಡ. ಆಕ್ಚುಲಿ ನನಗೆ ಆ ಕಾರ್ಯಪ್ಪ ಅಂತ ಹೇಳೋ ಹೆಸರು ಕೂಡ ಹಾಕಿದ್ದಕ್ಕೆ ನನಗೆ ಹೆಮ್ಮೆ ಇದೆ. ಯಾಕೆಂದ್ರೆ ಆ ಹೆಸರನ್ನ ಇಡೀ ವಿಶ್ವ ಗುರುತಿಸ್ತದೆ. ಹಾಗಾಗಿ ಅದೊಂದು ನನಗೆ ಹೆಮ್ಮೆ. ನನ್ನ ಹುಟ್ಟು ಆ ನಾಡು ತಕ್ಕ ಅಂತ ನಾನು ಏನ್ ಹೇಳ್ತಿದ್ದೆ, ನನ್ನ ತಂದೆ ನಾಡು ತಕ್ಕರಾಗಿದ್ರು. ಸಂಸ್ಕೃತಿಯ ಪ್ರತೀಕವಾಗಿತ್ತು ಅದು. ನನ್ನ ತಂದೆ ವಿಶೇಷವಾಗಿ ಜೈಮಿನಿ ಭಾರತ ಮತ್ತು ರಾಮಾಯಣಗಳನ್ನ ಬಾಯ್ ಹಾಟ್ ಮಾಡ್ಕೊಂಡಿದ್ರು. ದೊಡ್ಡ ವಿದ್ಯಾವಂತ ಅಲ್ಲ, ಬೆಳಗಿನ ಜಾವ ಇದ್ದು ಅವರು ಹಾಡೋರು. ಅವ್ರಿಗೆ ಎರಡು ಕಾರಣಕ್ಕೆ ಹಾಡೋರು ಜೋರಾಗಿ, ಒಂದು ಉಳಿದ ಮಂದಿಯನ್ನು ಎಬ್ಬಿಸ್ಲಿಕ್ಕೆ, ಇನ್ನೊಂದು ಅವರ ಭಕ್ತಿ ಪಾರಾಯಣದ ಸಂಕೇತಗಳಾಗಿ. ಆ ತಕ್ಕರು ಹಬ್ಬ ಹರಿದಿನಗಳಲ್ಲಿ ಆ ನಮ್ಮ ಟ್ರೆಡಿಷನಲ್ ಏನು ಕಾಸ್ಟ್ಯೂಮ್ ಇದೆ, ಟ್ರೆಡಿಷನಲ್ ಡ್ರೆಸ್ ಇದೆ, ಅದನ್ನು ಹಾಕಿ ಆ ವಾದ್ಯದೊಂದಿಗೆ ಹೋಗೋದೇ ಒಂದು ಈ ಮೈಸೂರು ದಸರಾದ ನೆನಪನ್ನ ರಾಜರು ಹೋಗುವಾಗ ಒಂದಷ್ಟು ಗುಂಪು ಗುಂಪಾಗಿ ಹೋಗೋದು, ಅಲ್ಲಿ ಅದನ್ನು ಮಾಡೋದು, ಇದನ್ನೆಲ್ಲ ನೋಡ್ತಾ ನೋಡ್ತಾ ನಾವು ಬಿಡ್ತೀವಿ. ನಾನು ಹುಟ್ಟಿದ್ದು ಅಲ್ಲಿ ರಾಮಕೃಷ್ಣ ಆಶ್ರಮ ಅಂತಿದೆ, ಬಹಳ ವಿಶೇಷ. ಪೊನ್ನಂಪೇಟೆಯಲ್ಲಿ ರಾಮಕೃಷ್ಣ ಆಶ್ರಮ ಆಗಿದ್ದು, ಆ ಆಶ್ರಮದಲ್ಲಿ ಒಂದು ಆಸ್ಪತ್ರೆ ಇದೆ, ಶಾರದಾ ಆಸ್ಪತ್ರೆ ಅಂತ. ಅಲ್ಲಿ ನನ್ನ ಜನನ ಆಯ್ತು. ಅಂದ್ರೆ ನಾವು ಐದು ಜನ ಗಂಡು ಮಕ್ಕಳು, ಪಂಚಪಾಂಡವರ ತರ ಒಬ್ಬ ಹೆಣ್ಣುಮಗಳು, ನಾನು ನಾಲ್ಕನೇ ಅವನಾಗಿ ಅಲ್ಲಿ ಹುಟ್ಟಿದ್ದೆ. ಹಾಗಾಗಿ ಆ ಹುಟ್ಟು ಒಂದು ರಾಮಕೃಷ್ಣ ಆಶ್ರಮದಲ್ಲಿ ನನ್ನ ಜನನ ಆಯಿತು. ಅದನ್ನ ಅಲ್ಲಿ ಪೊನ್ನಂಪೇಟೆಯಲ್ಲಿ ರಾಮಕೃಷ್ಣ ಆಶ್ರಮ ಕಟ್ಟಿದವರು, ನಿಮ್ಗೆ ಆಶ್ಚರ್ಯ ಆಗಬಹುದು, ಕೊಡವರು ಕೇವಲ ಆರ್ಮಿ ಮತ್ತೆ ಹಾಕಿ ಎರಡರಲ್ಲಿ ಇಲ್ಲ, ಧಾರ್ಮಿಕದಲ್ಲಿ ಇದ್ರು ಅಂತ. ಶಾಂಭವಾನಂದ ಸ್ವಾಮೀಜಿ ಅಂತ ಹೇಳುವವರು ಆ ಪೊನ್ನಂಪೇಟೆಯಲ್ಲಿ ರಾಮಕೃಷ್ಣ ಆಶ್ರಮವನ್ನು ಕಟ್ಟುತ್ತಾರೆ. ಒಬ್ಬ ಕೊಡವ ಅಂದ್ರೆ ಧಾರ್ಮಿಕ ಹಿನ್ನೆಲೆ ಇದ್ದಲು ಅಲ್ಲಿ ಇತ್ತು ಅಂತ. ಅಂತ ಒಂದು ಆಶ್ರಮದಲ್ಲಿ, ಆಸ್ಪತ್ರೆಯಲ್ಲಿ ನಾನು ಹುಟ್ಟಿದೆ. ಹಾಗಾಗಿ ನಾನು ನಂತರದ ನಿಮ್ಮ ವಿದ್ಯಾಭ್ಯಾಸ, ಯಾಕಂದ್ರೆ ವಿದ್ಯಾರ್ಥಿ ದೆಸೆಯಲ್ಲೂ ಕೂಡ ತಾವು ನಾಟಕಕಾರರಾಗಿ ಆ ನಿರ್ದೇಶನವನ್ನೇ ಮಾಡಿ ಸಹಿ ಅನಿಸ್ಕೊಂಡ್ರಿ. ಸೊ ಈ ನಾಟಕದ ಗೀಳು ಹೇಗೆ? ನನಗೆ ನಾಟಕದಲ್ಲಿ ನಾನು ನನ್ನ ತಂದೆಯಿಂದ ಪ್ರೇರಣೆಗೊಂಡೆ. ತಂದೆ ಹೇಗಿದ್ರೆ ಅದೇ ಅಗಲವಾದ ಕಣ್ಣು, ಅಗಲವಾದ ಮುಖ, ಮತ್ತೆ ಗಾಂಭೀರ್ಯ, ಮತ್ತೆ ವಾಯ್ಸ್, ಒಂದು ಒಂದು 500 ಜನಕ್ಕೆ ವಿಥೌಟ್ ಮೈಕ ಮಾತಾಡುವಂತ ಕೆಪಾಸಿಟಿ ಇದ್ದವರು, ಆ ತರದ ವಾಯ್ಸ್ ಇತ್ತವರಿಗೆ. ಇದೆಲ್ಲ ನೋಡ್ತಾ ನೋಡ್ತಾ ಅದ್ಭುತವಾದ ಒಂದು ಕಲಾವಿದ ಆತನೊಳಗಿತ್ತು. ಆದ್ರೆ ಕಲಾವಿದನಾಗಿರ್ಲಿಲ್ಲ, ಆತನೊಳಗೊಂದು ಕಲಾವಿದ ಇದ್ದ. ಅದನ್ನು ನೋಡ್ತಾ ನೋಡ್ತಾ ನಾನು ಪ್ರಾಥಮಿಕ ಶಾಲೆಗಳಲ್ಲಿದ್ದಾಗ ನನಗೇನು ನಾಟಕದ ಇದಿರಲಿಲ್ಲ. ನಾನು ಓದಿದ್ದೆಲ್ಲ ಕನ್ನಡ ಮೀಡಿಯಂ ಶಾಲೆಯಲ್ಲಿ, ಕನ್ನಡ ಮೀಡಿಯಂ ಶಾಲೆ. ನನಗೆ ಕನ್ನಡ ಅಂದರೆ ಅದಕ್ಕಾಗಿ ಪ್ರೇಮವೋ ಏನೋ ಗೊತ್ತಿಲ್ಲ, ನನಗೆ ಕನ್ನಡ, ನಾನು ಓದಿದ್ದು ಕನ್ನಡ ಶಾಲೆಯಲ್ಲಿ, ನನಗೆ ಬಹಳ ಕನ್ನಡದ ಮೇಷ್ಟ್ರುಗಳಿದ್ದರು. ಅದ್ಭುತವಾಗಿ ನಮ್ಮ ಡಿ ವಿ ಜಿಯ ಕಗ್ಗಗಳನ್ನು ಹೇಳುವ ಮೇಷ್ಟ್ರುಗಳಿದ್ದರು, ಬೇಂದ್ರೆಯ ಕವನಗಳನ್ನು ಹೇಳುವ, ಪಂಜೆ ಮಂಗೇಶ್ವರಾಯರ ಹುತ್ತರಿ ಹಾಡನ್ನ, ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಭೀಮನೆ ಬಂದಳು, ಅದು ಇಡೀ ನಾಡಿನಾದ್ಯಂತ ಜನಪ್ರಿಯ ಗೀತೆ. ಅದು ಪಂಜೆ ಮಂಗೇಶ್ವರಾಯರು ಕೊಡಗಿನ ಮೇಷ್ಟರಾಗಿದ್ರು.
ಬ್ರಿಟಿಷರ ಕಾಲದಲ್ಲಿ ಮಡಿಕೇರಿಯಲ್ಲಿ ಸೆಂಟ್ರಲ್ ಹೈಸ್ಕೂಲ್ ಇತ್ತು, ಅಲ್ಲಿ ಅದು ಮುಖ್ಯೋಪಾಧ್ಯಾಯರಾಗಿದ್ದರು ಪಂಜೆ ಮಂಗೇಶ್ವರಯ್ಯ. ಅಲ್ಲಿದ್ದಾಗ ಬರೆದ ಹಾಡದು, ನಾಗರ ಹಾವೆ ಹಾವನು ಹೂವೆ, ಅದು ಅವರೇ ಬರೆದ, ಬ್ರಿಟಿಷರ ವಿರುದ್ಧ ಬರೆದದಂತೆ. ಸೊ ಈ ಇದ ಇಂಥ ಅಂಥವರ ಪ್ರೇರಣೆಗೊಂಡ ಟೀಚರ್ಗಳು ನನಗೆ ಸಿಕ್ಕು, ಅದು ನನ್ನ ಪುಣ್ಯ. ಹಾಗಾಗಿ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ನನ್ನ ಪೊನ್ನಂಪೇಟೆ ಅಂತ ಹೇಳುವ, ನಾನು ಹುಟ್ಟಿದ್ದು ಪೊನ್ನಂಪೇಟೆ ಅಂತ ಹೇಳುವ ಜಾಗದಲ್ಲಿ. ನನ್ನ ಗ್ರಾಮ ಹುದೂರು, ಅಲ್ಲಿಂದ 1 ಕಿಲೋಮೀಟರ್, ಒಂದು ಸ್ಮಾಲ್ ವಿಲೇಜ್, ಒಂದು 30 ಕುಟುಂಬಗಳಿರುವ ಒಂದು ಹಳ್ಳಿ, ಸಣ್ಣ ಹಳ್ಳಿ. ನಿಮಗೆ ಅಂದ್ರೆ ಬಹಳಷ್ಟು ದೊಡ್ಡ ಜನಸಂಖ್ಯೆ ಇರೋದಿಲ್ಲ ಅಲ್ಲೆಲ್ಲ, ಇರೋದಿಲ್ಲ, ಹೌದು, ವಿರಳ. ನಮಗೆ ಬಹಳ ವಿರಳ ವಿರಳ, ಎಲ್ಲರೂ ಪರಿಚಯಸ್ಥರಾಗಿರ್ತಾರೆ, ಎಲ್ಲಿಗೂ ನಮಸ್ಕಾರ ಹಾಕ್ತಾ ಹೋಗ್ಬೇಕು, ನಮಸ್ಕಾರ ಹಾಕ್ತಾ ಹೋಗ್ತಾರೆ ಅಂತ. ಆ ತರದ ಅಲ್ಲಿ ಹುಟ್ಟಿದೆ. ಹೈಸ್ಕೂಲು ಕೂಡ ನನಗೆ ಅಲ್ಲೇ ಆಯ್ತು, ಅದು ಕನ್ನಡ ಮೀಡಿಯಂನಲ್ಲೇ ಓದಿದೆ. ಅಲ್ಲಿಂದ ನನ್ನ ಪಿ ಯು ಶಿಕ್ಷಣಕ್ಕೆ ನಾನು ಅಲ್ಲಿಂದ ಒಂದು 5 ಕಿಲೋಮೀಟರ್ದು ಕಾವೇರಿ ಕಾಲೇಜು ಅಂತ ಒಂದು ಪ್ರತಿಷ್ಠಿತ ಕಾಲೇಜ್ ಇದೆ. ಆಗ ಕೊಡಗಿನ ವಿದ್ಯಾರ್ಥಿಗಳಿಗೆ ಕಾಲೇಜುಗಳಿಗೆ ಹೋಗ್ಲಿಕ್ಕೆ ಒಂದು ಮಂಗಳೂರಿಗೆ ಹೋಗ್ಬೇಕಾಗಿತ್ತು, ಒಂದು ಮೈಸೂರಿಗೆ ಬರಬೇಕಿತ್ತು. ಹಾಗಾಗಿ ಅಲ್ಲಿ ಇರಲಿಲ್ಲ. ಹಾಗಾಗಿ ಕೊಡಗಿನ ಜನರೇ ಹಣ ಹಾಕಿ, ವಿಶೇಷವಾಗಿ ಕೊಡವರೇ ಹಣ ಹಾಕಿ ಅವರು ಒಂದು ಕಾಲೇಜನ್ನು ಕಟ್ತಾರೆ ಗೋಣಿಕೊಪ್ಪಲಿನಲ್ಲಿ. ಅದಕ್ಕೆ ಕಾವೇರಿ ಕಾಲೇಜು ಅಂತ ಹೆಸರಾಗ್ತದೆ. ಅದೊಂದು ಪ್ರತಿಷ್ಠಿತ ಕಾಲೇಜಾಗಿ ಬೆಳೆಯುತ್ತೆ. ಎಲ್ಲ ಕೊಡವ ಹುಡುಗರಿಗೆ ಅಥವಾ ಇತರೆ ಹುಡುಗರಿಗೆ ಒಂದು ಓದಲಿಕ್ಕೆ, ಒಂದು ಡಿಗ್ರಿ ಮಾಡಲಿಕ್ಕೆ ದೂರ ಹೋಗಬೇಕಾದ, ಆಗ ಸ್ವಲ್ಪ ಕಷ್ಟಗಳು ಇದ್ದವು. ಕಾಫಿಗೆ ಒಂದು ಒಳ್ಳೆಯ ರೇಟ್ ಇರಲಿಲ್ಲ, ಏನೋ ಒಂದು ಅನ್ಸರ್ಟನಿಟಿ ಇತ್ತು, ಪ್ರಕೃತಿಯ ಒಂದೊಂದು ವಿಕೋಪಗಳು ಬರೋದು, ಹೆಚ್ಚು ಮಳೆ ಬಿದ್ದಾಗ ಬೆಳೆಗಳೆಲ್ಲ ನಾಶ ಆಗೋದು, ನಾವು ಹೇಳಿದಷ್ಟು ಸುಖ ಅಂತಾನು ಆಗಿರಲಿಲ್ಲ. ಹಾಗಾಗಿ ಮಿಲ್ಟ್ರಿಗೆ ಹೋಗೋದು ಕೂಡ ಒಂದು ಅನಿವಾರ್ಯತೆ ಆಗಿತ್ತು. ಎಲ್ಲರೂ ಹೋಗ್ತಾರೆ, ಮನೆಯಲ್ಲಿ 4-5 ಹುಡುಗರಿದ್ದಾಗ ಒಬ್ಬನಾದರೂ ಮಿಲ್ಟ್ರಿಗೆ ಹೋಗ್ತಾ ಇದ್ರು, ಹಾಕಿ ಆಡ್ತಾ ಇದ್ರು, ಹಾಕಿ ಜೀವನಕ್ಕೆ ದಾರಿಯಾಯಿತು. ನೀವು ನೋಡಿ, ಕೊಡಗಿನ ಹಾಕಿ ಆಟಗಾರರು ಒಂದು ಉದ್ಯೋಗದಲ್ಲಿರ್ತಾರೆ, ಒಂದು ಬ್ಯಾಂಕಲ್ಲಿ ಇರ್ತಾರೆ, ಒಂದು ಬೇರೆ ಪಬ್ಲಿಕ್ ಸೆಕ್ಟರಲ್ಲಿ ಇರ್ತಾರೆ, ಒಂದು ಖಾಸಗಿ ಒಂದು ಸರ್ಕಾರಿ ಉದ್ಯೋಗಕ್ಕೆ ಹಾಕಿ ಆಟಗಾರರನ್ನ ತಗೊಳ್ತಾರೆ. ಹೀಗಾಗಿ ಹಾಕಿ ಕೂಡ ಬದುಕಿನ ಭಾಗ ಆಯ್ತು, ಆರ್ಮಿ ಬದುಕಿನ ಭಾಗ ಆಯ್ತು. ಕಾಲೇಜು ದಿನಗಳಲ್ಲೇ ನೀವು ಕಾಲೇಜು ನಾಟಕ ಸಂಘದ ಅಧ್ಯಕ್ಷರಾಗ್ತೀರಿ, ಸೃಷ್ಟಿ ಸಂಸ್ಥೆಯನ್ನ ಹುಟ್ಟು ಹಾಕ್ತೀರಿ. ಸೊ ಆಗಿನಕ್ಕೆ ತಂದೆಯಲ್ಲೇ ಒಬ್ಬ ಕಲಾವಿದ ಇದ್ರು, ಆದ್ರೆ ಹೊರಗಡೆ ಬಂದಿರಲಿಲ್ಲ, ನಿಮ್ಮ ಮೂಲಕ ಬಂದ್ರು. ತಾಯಿಯ ಪ್ರೋತ್ಸಾಹ ಹೇಗಿತ್ತು? ನಾನು ತಾಯಿ ಹೆಸರನ್ನು ಹೇಳಿದ್ರೆ ಮರೆತೆ. ನನ್ನ ತಾಯಿ ತಂದೆ ಚಂಗಪ್ಪ, ತಾಯಿ ತಂಗಮ್ಮ. ನನ್ನ ತಾಯಿ 5-6 ಜನ ನಾವು ಮಕ್ಕಳು, ಜೊತೆಗೆ 16 ಆಳುಗಳು. ನಂದು ಬಡತನದ ಫ್ಯಾಮಿಲಿ ಅಲ್ಲ, ನಾನು ಸ್ಥಿತಿವಂತ. ಹಾಗಾಗಿ ನನಗೆ ಬಡತನ ಬಾಲ್ಯದಲ್ಲಿ ನನಗೆ ಗೊತ್ತಿಲ್ಲ. ಅಷ್ಟು ಜನರಿಗೆ ಸಂಭ್ರಮದಿಂದ ಅಕ್ಕರೆಯಿಂದ ಅಡುಗೆ ಮಾಡ್ತಾ ತಾನೇ, ಅವ್ರು ತಿನ್ನೋದನ್ನು ನೋಡಿ ಖುಷಿ ಪಡ್ತಾ, ಮತ್ತು ಗದ್ದೆಗೆ ಹೋಗಿ ಅಷ್ಟು ಈ ಆಳುಗಳ ಡಬಲ್ ಕೆಲಸವನ್ನು ತಾನೂ ಮಾಡ್ತಾ, ಮನೆಗೆ ಓಡಿ ಬಂದು ತರಕಾರಿ ತೋಟವನ್ನು ಮಾಡ್ತಾ, ಆ ತರಕಾರಿ ಗಿಡಗಳನ್ನು ನೋಡಿ ಸಂಭ್ರಮಿಸುವ ನನ್ನ ತಾಯಿ ತಂಗಮ್ಮ ಭೂಮಿ ತಾಯಿಯ ಸಂಕೇತ, ಆದರ್ಶ ರೈತ ಮಹಿಳೆ. ಆ ತಾಯಿಗೆ ನನಗೆ ನೆನಪಾಗೋದು, ಅವರು 16 ಜನ ಆಳುಗಳಿಗೆ ಗದ್ದೆಗೆ ಹೋಗಿ ಅನ್ನ ಬಡಿಸಿ ಅವರು ಊಟ ಮಾಡೋದನ್ನು ನೋಡಿ ಸಂಭ್ರಮಿಸ್ತಾರೆ. ತಿನ್ನರು, ತಿಂದರೆ ತಾನೇ ನೀವು ಕೆಲಸ ಮಾಡೋಕ್ಕಾಗೋದು ಅಂತೇಳಿ ತಿನ್ನಿಸೋದಿದೆಯಲ್ಲ. ನಮ್ಮಲ್ಲಿ ಕೊಡಗಿನಲ್ಲಿ ಇನ್ನೊಂದು ಜನಾಂಗ ಇದೆ, ನಾವು ಕೊಡವರು ಭೂಮಾಲಿಕ ಜನಾಂಗವಾದರೆ ಶ್ರಮಿಕ ವರ್ಗ ಎರವರು ಅಂತಿದ್ದಾರೆ ಅವರು, ಟ್ರೈಬ್ಸ್. ಅವರು ಕೊಡವರೊಂದಿಗೆ ಬಹಳ ಸಂಬಂಧವನ್ನು ಇಟ್ಟುಕೊಂಡು ಬಂದಂಥ ಪಾಪದ ಜನಾಂಗ, ವಿದ್ಯೆ ಇರಲಿಲ್ಲ. ಹಾಗಾಗಿ ಅವರನ್ನು ಅಕ್ಕರೆಯಿಂದ ನೋಡ್ಕೊಳ್ತಾ ಇದ್ದುದು ನನಗೆ ಈಗಲೂ ನೆನಪಿಗೆ ಬರುತ್ತೆ. ಹಾಗಾಗಿ ಅಂಥ ಒಂದು ಕುಟುಂಬದಲ್ಲಿ ಬೆಳೆದ ನಾನು. ಕಾಲೇಜು ದಿನಗಳಿಗೆ ಬಂದಾಗ ನೀವು ಹೇಳಿದಿರಿ, ಸಮುದಾಯ ತಂಡದಿಂದ ಎಸ್ ಆರ್ ರಮೇಶ್ ಅಂತೇಳಿ ಒಬ್ಬರು ಲೆಕ್ಚರರ್ ಬರ್ತಾರೆ ಕಾವೇರಿ ಕಾಲೇಜಿಗೆ, ಇಂಗ್ಲೀಷ್ ಲೆಕ್ಚರ್ ಅವರು, ಮೈಸೂರಿನವರು. ಅವರು ಅಲ್ಲಿ ಚಂದ್ರಾಸ್ ಉಳ್ಳಾಳ್ ಅಂತೇಳಿ ಇನ್ನೊಬ್ಬ ಕಲಾವಿದ, ಅವರು ದಕ್ಷಿಣ ಕನ್ನಡದಲ್ಲಿ ಭಾಳ ಗ್ರೇಟ್ ಒಬ್ಬ ನಟ ಇದ್ದಾರೆ, ಅವರು ಅಲ್ಲಿ ಟೆಲಿಫೋನ್ ಎಕ್ಸ್ಚೇಂಜಲ್ಲಿದ್ದರು. ಇವರೆಲ್ಲ ಸೇರಿಕೊಂಡು ಇವರು ಮೈಸೂರಿನಲ್ಲಿ ಮಾಡ್ತಾ ಇದ್ದ ಕ್ರಿಯೆಯನ್ನು ಕಾವೇರಿ ಕಾಲೇಜಿನಲ್ಲಿ ಬಿತ್ತಲಿಕ್ಕೆ ಪ್ರಯತ್ನ ಪಡ್ತಾರೆ. ಅವರು ಒಂದಷ್ಟು ಲೆಕ್ಚರ್ಸ್ಗಳನ್ನು ನಾಟಕದ ವಾತಾವರಣ ಅಲ್ಲಿವರೆಗೂ ಕಾವೇರಿ ಕಾಲೇಜಿನಲ್ಲಿ ಇದ್ದದ್ದೇ ಹಾಕಿ ಆಟ, ಬಾಸ್ಕೆಟ್ಬಾಲ್ ಆಟ, ಆಟ. ನಾನು ತೆಗೆದುಕೊಂಡ ಸಬ್ಜೆಕ್ಟ್ ಯಾವುದು ಅಂದರೆ ನಿಮ್ಗೆ ಆಶ್ಚರ್ಯ ಆಗುವುದು, ಮಿಲಿಟರಿ ಸೈನ್ಸ್, MEG ನನ್ನ ಸಬ್ಜೆಕ್ಟ್, ಮಿಲಿಟರಿ ಸೈನ್ಸ್, ಜಿಯೋಗ್ರಫಿ ಮತ್ತು ಇಕನಾಮಿಕ್ಸ್, MEG.
ನಾನು ಮಿಲಿಟರಿ ಸೈನ್ಸ್ ನನ್ನ ಮೇಜರ್ ಸಬ್ಜೆಕ್ಟ್, ಅದರಲ್ಲಿ ಎನ್ ಸಿ ಸಿ ಬರುತ್ತೆ. ಹೀಗಾಗಿ ಮಿಲಿಟರಿ ಕೊಡಗಿನಲ್ಲಿ ಮಿಲಿಟರಿ ಸೈನ್ಸ್ ಅಂತ ಹೇಳೋದು ಒಂದು ಸಬ್ಜೆಕ್ಟ್ ಇದೆ, ತುಂಬ ಜನಕ್ಕೆ ಗೊತ್ತಿಲ್ಲ ಅದು. ಇಂಥ ಸಬ್ಜೆಕ್ಟ್ಗಳಿರುವ ವಿದ್ಯಾರ್ಥಿಗಳಿಗೆ ಇವರು ನಾಟಕದ ಬಗ್ಗೆ ಒಂದಷ್ಟು ಹೇಳಲಿಕ್ಕೆ ಹೋಗ್ತಾರೆ. ನಾನು ಒಂದು ನಾಟಕಕ್ಕೆ ಸೇರಿಕೊಂಡೆ. ಆಗ ಉಳ್ಳಾಲ್ ಶೀಲ್ಡ್ ಅಂತೇಳಿ ದೊಡ್ಡ ಒಂದು ಕಾಂಪಿಟೀಷನ್ ನಡೆಸ್ತಾ ಇದ್ರು ಲೇಖಕ್ ನೋಟ್ಬುಕ್ನವರು, ಅದು ಉಳ್ಳಾಲ್ ಶೀಲ್ಡ್ ಸ್ಪರ್ಧೆ ಅಂತ. ಕಾಲೇಜು ನಾಟಕೋತ್ಸವ ಅದು ಆಗಿನ ಕಾಲದಲ್ಲಿ. ಪ್ರತಿಷ್ಠಿತ ತಂಡಗಳು, ಪ್ರತಿಷ್ಠಿತ ನಿರ್ದೇಶಕರು ಆ ಉಳ್ಳಾಲ್ ಶೀಲ್ಡಲ್ಲಿ ನಾಟಕ ಡೈರೆಕ್ಟ್ ಮಾಡ್ತಿದ್ದು. ಆರ್ ನಾಗೇಶ್ವರ್ ಅಂತವರು ಮತ್ತು ಭಾಳ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಡೈರೆಕ್ಟ್ ಮಾಡ್ತಿದ್ದಂಥ ಒಂದು ಸ್ಪರ್ಧೆ. ಅದಕ್ಕೆ ಕಾವೇರಿ ಕಾಲೇಜಿನಿಂದ ಒಂದು ನಾಟಕವನ್ನು ತಗೊಳ್ತಾರೆ. ಅದು ಒಂದು ನಮಗೆ ನಾಟಕನೇ ಅರ್ಥ ಆಗಿಲ್ಲ. ಎ ಓಂ ಇಂದ್ರಜಿತ್ ಅಂತ, ಅದು ಬಾದಲ್ ಸರ್ಕಾರ ಅವರು ಬರೆದ ನಾಟಕ ವೆಸ್ಟ್ ಬೆಂಗಾಲ್ದು. ಅದು ಎ ಓಂ ಇಂದ್ರಜಿತ್ ಅದನ್ನು ಬಿ ವಿ ಕಾರಂತರು ಅದಕ್ಕೆ ಮ್ಯೂಸಿಕ್ ಮಾಡಿದರು. ಸೊ ಇಂಥ ನಾಟಕವನ್ನು ಅವ್ರು ತಗೊಳ್ತಾರೆ. ಅದನ್ನು ನಾನು ಅದಕ್ಕೆ ಸೇರಿಕೊಂಡೆ. ಅವ್ರಿಗೆ ಯಾರು ಕಲಾವಿದರು ಕರೆದರೆ ಬರ್ತಾ ಇರಲಿಲ್ಲ. ನಾನು ಹೇಳಿದೆಲ್ಲ ನನ್ನ ಅಪ್ಪನೊಳಗೆ ಒಬ್ಬ ಕಲಾವಿದ ಇದ್ದ ಅಂತ, ನನಗೊಂದು ಸೆಳೆತ ಇತ್ತು ನಾಟಕ ಮಾಡಬೇಕು, ನನಗೆ ಚಾನ್ಸ್ ಇಲ್ಲ. ಒಬ್ಬನೇ ಹೋಗಿ ಮಾಡುವಷ್ಟು ನನಗೆ ಅದು ಅವಕಾಶಗಳಾಗಲಿಲ್ಲ ಅಥವಾ ಕೆಪಾಸಿಟಿ ಇರಲಿಲ್ಲ ಏನೋ ಗೊತ್ತಿಲ್ಲ. ಇದೆರಡು ದ್ವಂದ್ವಗಳಿದ್ದು ಕರೆದ್ರಲ್ಲ ಅಂತ ನಾನು ಹೋಗಿ ಸೇರಿಕೊಂಡೆ. ಆ ಸಮಯದಲ್ಲಿ ನನಗೆ ಒಂದಷ್ಟು ಗೆಳೆಯರು ಸಿಕ್ಕಿದ್ರು, ಒಂದು ಪ್ರತಿಭಾವಂತರು ಇದ್ದರು, ಒಂದಷ್ಟು ಹುಡುಗರು ಕೊಡವರೇ ಎತ್ತರರು ಇದ್ದರು, ಕೊಡವರು ಕಡಿಮೆ ಇದ್ದರು, ಕೊಡವೇ ಎತ್ತರದಿದ್ದರು. ಸೇರಿಕೊಂಡು ಆ ನಾಟಕವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮೊದಲ ಬಾರಿಗೆ ನಾವು ರವೀಂದ್ರ ಕಲಾಕ್ಷೇತ್ರವನ್ನು ಕಂಡೆ. ನಾಟಕ ನಮಗೇ ಗೊತ್ತಿಲ್ಲ, ನಮಗೆ ನಾಟಕ ಅರ್ಥನೇ ಆಗಿಲ್ಲ. ಅದೊಂಥರ ಅಬ್ಸರ್ಡ್ ಪ್ಲೇ ಅದು. ಎ ಓಂ ಇಂದ್ರಜಿತ್ ಫಸ್ಟ್ ಪ್ರೈಸ್ ಬಂದುಬಿಟ್ಟಿದೆ. ಆಗಿನ ಕಾಲದಲ್ಲಿ 25,000 ರೂಪಾಯಿ ಅದಕ್ಕೆ ಬಹುಮಾನ. ಯಾವ ಇಯರ್ ಇದು? 80 25,000. ನಾವು ಅದನ್ನ ಕಾವೇರಿ ಕಲ್ಜಿ ತಂದು ಅದನ್ನ ಒಂದು ಡೊನೇಷನ್ ಕೊಟ್ಬಿಟ್ಟಿದ್ವಿ, ಒಂದು ಕೋಣೆ ಕಟ್ಬಿಟ್ಟಿದ್ದಾರೆ ಕಾವೇರಿ ಕಾಲೇಜಿನಲ್ಲಿ. ಅದು ಆ ದಿನ ಕಾವೇರಿ ಕಾಲೇಜಿನಲ್ಲಿ ನಮ್ಮಲ್ಲಿ ಕಾಲೇಜಿನಲ್ಲಿ ಹುಡುಗರಿಗೆ ಆಗ ಏನೋ ಒಂದು ನೆಪ ಸಿಕ್ಕಬೇಕು, ಕೊಡಗಿನ ವಾದ್ಯ ಹಾಕೊಂಡು ಅವ್ರು ಸಂಭ್ರಮಿಸು ಮೆರವಣಿಗೆ. ಅದೇನೋ ಅವ್ರ ಒಂದು ಹಾಕಿಯಲ್ಲಿ ಗೆದ್ದು ಬರ್ತಾರೆ, ಅದು ಮಾಮೂಲಿ ಇತ್ತು. ಗೆದ್ದು ಬಂದಾಗ ಅವರು ಪ್ರೊಸೆಷನ್ ಮಾಡೋದು, ಅದನ್ನೇನು ಪ್ರಿನ್ಸಿಪಾಲಿಗೆ ಒಂದು ಇನ್ಫಾರ್ಮೇಶನ್ ಕೊಡೋದಷ್ಟೇ. ವಾದ್ಯದವ್ರು ಬಂದಾಯ್ತು ಮ್ಯಾಂತ ಓದಿ ಅಂತಾರೆ. ಇಲ್ಲಿ ಯಾವ ಕ್ಲಾ ಬಂಕ್, ಅದು ನಾಟಕದಲ್ಲಿಯೂ ಮೆರವಣಿಗೆ ಆಯ್ತು. ಅದು ನೋಡಿ ಎಲ್ಲಿ ನಾವು ಕಲಾವಿದರನ್ನು ಮೆರವಣಿಗೆ ಮಾಡ್ತಾ ವಾದ್ಯಗೋಷ್ಠಿಯೊಂದಿಗೆ, ಅದು ಕಾಲೇಜಿನ ಹುಡುಗರಿಗೆ ನೆಪ. ಆದ್ರೆ ಅವತ್ತು ರಂಗಭೂಮಿಯಲ್ಲಿ ಏನೋ ಒಂದು ಘಟನೆ ನಡೆದು ಹೋಯ್ತು. ಅದು ಅದು ಐತಿಹಾಸಿಕ ಘಟನೆ ಆಯಿತು ಆ ರಮೇಶ್ರವರಿಂದ. ನನಗೆ ಈ ರಂಗಭೂಮಿ ಅಂತ ಹೇಳೋದು ಇಷ್ಟ. ನಾನು ರವೀಂದ್ರ ಕಲಾಕ್ಷೇತ್ರ ನೋಡಿದ ಮೇಲೆ, ಅಲ್ಲಿನ ಲೈಟ್ಗಳನ್ನು ನೋಡಿದ ಮೇಲೆ, ಅಲ್ಲಿನ ವೇದಿಕೆ ನೋಡಿದ ಮೇಲೆ, ಆ ಆಡಿಯನ್ಸ್ ಬಂದು ನಮ್ಮ ಜೊತೆ ಮಾತಾಡ್ತಿದ್ದು ನೋಡಿದ ಮೇಲೆ, ಆ ಗ್ರೀನ್ ರೂಮ್ ನೋಡಿದ ಮೇಲೆ, ಇದೊಂದು ಲೋಕ ಇದೆಯಾ ಅಂತ ಅನ್ನಿಸ್ತು. ನನಗೆ ಅದರಿಂದ ಆಸಕ್ತಿಗೊಂಡೆ. ಅವರು ಒಂದಷ್ಟು ಪುಸ್ತಕ ಕೊಟ್ಟರು, ನೋಡು ಓದು ಇದನ್ನೆಲ್ಲ ಅಂತ. ನಾನು ಅವ್ರ ಜೊತೆ ನಿಕಟವಾದ ಸಂಬಂಧ ಇಟ್ಕೊಂಡಿದ್ದೆ, ಎಸ್ ಆರ್ ರಮೇಶ್ ಅಂತ. ಅಲ್ಲಿಂದ ಜರ್ನಿ ಪ್ರಾರಂಭ ಆಯಿತು. ಹಯವದನ ನಾಟಕ ಮಾಡಿದ್ವಿ ಗಿರೀಶ್ ಕಾರ್ನಾಡ್ ಅವರು, ಯಯಾತಿ ಮಾಡಿದ್ವಿ, ನಾಟಕ ಮಾಡಿದ್ವಿ, ಆಮನಿ ಅಂತ ಕುರ್ತಕೋಟಿ ಅವ್ರದ್ದು ಮಕ್ಕಳ ನಾಟಕ ಮಾಡಿದ್ವಿ, ಮತ್ತು ನಮ್ಮೊಳಗೊಬ್ಬ ನಾಜು ಕೈ ಅಂತ ಹೇಳೋ ನಾಟಕ ಮಾಡಿದ್ವಿ. ಹೀಗೆ ಒಂದಷ್ಟು ಆಧುನಿಕ ನಾಟಕಗಳು ಏನಿದೆ ಅದರ ಪರಿಚಯಗಳಾಗ್ತಾ ಹೋದ್ರು ನನಗೆ ಪರಿಚಯಗಳಾಗದೆ. ರಮೇಶ್ರವರು ಅಷ್ಟೊತ್ತಿಗೆ ರಮೇಶ್ರವರು ಇಲ್ಲಿಗೆ ಸ್ವಾಮಿಯಾನಿ ಕಾಲೇಜಿಗೆ ಟ್ರಾನ್ಸ್ಫರ್ ಆಗಿಬಿಟ್ರು, ನಮಗೊಂದು ಬ್ರೇಕ್ ಸಿಕ್ತು. ನನಗೆ ನಾನು ಲೀಡರಾಗಿ ಬೆಳೆದುಬಿಟ್ಟಿದ್ದೆ ಕಾಲೇಜಿನಲ್ಲಿ. ಯಾವಾಗ ನಾಟಕದಿಂದ ನಾನು ಕಾಣಿಸ್ಕೊಂಡೆ, ಕಾವೇರಿ ಕಾಲೇಜಿನ ವಿದ್ಯಾರ್ಥಿಯ ನಾಯಕನಾಗಿಬಿಟ್ಟೆ. ಲೀಡರ್ಶಿಪ್ ಕ್ವಾಲಿಟಿ ಬಂದೋಯ್ತು ನನಗೆ. ಚುನಾವಣೆಗೆ ನಿಂತು ಗೆದ್ದು ಬಿಟ್ಟಿದ್ದೆ, ಮೇನ್ ಸ್ಟ್ರೀಮ್ ನಾಯಕ ಆಗಿದ್ದೆ ಚುನಾವಣೆಯಲ್ಲಿ ನಿಂತು. ಅದು ನನ್ನ ನಾಯಕತ್ವಕ್ಕೆ ಒಂದು ಪ್ರೇರಣೆ ಆಯಿತು. ಅದು ನಾಟಕದಿಂದ ಆಯಿತು. ಮಾತನಾಡುವ ಕಲೆ ಬಂತು ನನಗೆ, ಕಾನ್ಫಿಡೆನ್ಸ್ ಕೂಡ. ಕಾನ್ಫಿಡೆನ್ಸ್ ಆಡಿಯನ್ಸ್ ಅನ್ನ ನಾನು ಹೇಗೆ ಫೇಸ್ ಮಾಡಬೇಕು ಜನರನ್ನು ಅಂತ ಹೇಳೋದು, ಮುಖಾಮುಖಿ ಮಾತಾಡುವಾಗ, ಕಣ್ಣು ಕೊಟ್ಟು ಮಾತಾಡುವಾಗ, ಈ ಕಾನ್ಫಿಡೆನ್ಸ್ ನನ್ನೊಳ್ಳೆ ಉದ್ದೀಪನ ಆಯಿತು. ನಾನು ಕಾಲೇಜಿನಲ್ಲೇ ಒಂದು ನಾಟಕ ಸಂಘವನ್ನು ಸ್ಥಾಪನೆ ಮಾಡಿದೆ, ಕಾಲೇಜು ನಾಟಕ ಸಂಘ ಅಂತಾನೆ. ಅದು ಪಾರ್ಟ್, ಅದರ ಪ್ರೆಸಿಡೆಂಟ್ ಪ್ರಿನ್ಸಿಪಾಲ್ ಆಗಬೇಕು, ನಾನು ಅದರ ವೈಸ್ ಪ್ರೆಸಿಡೆಂಟ್ ಆಗಿ. ಅಂದ್ರೆ ಎಲ್ಲ ಆಕ್ಟಿವಿಟೀಸ್ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟೇ ಮಾಡೋದು, ಅದ್ರ ಕಾಲೇಜಿನ ಭಾಗ ಆಗಿರಲಿ. ಸೊ ಹೀಗೆ ಆದಾಗ ನಾನು ಕಾಲೇಜು, ಆಗ ನನಗೆ ಕಾಲೇಜಿನಲ್ಲಿ ತುಂಬಾ ನನ್ನ ಸ್ನೇಹಿತರು ಸಿಕ್ಕಿದ್ರು. ಬಟ್ ಅಲ್ಲಿ ಅದಕ್ಕೆ ಪ್ರೋತ್ಸಾಹ ಸಿಕ್ತ ಸರ್? ಯಾಕಂದ್ರೆ ನಾಟಕ ಅಂದ್ರೆ ಇಲ್ಲ ಏನು, ಏನಂದ್ರೆ ರಮೇಶ್ರವರು ಒಂದಷ್ಟು ಕಾಲೇಜ್ ಲೆಕ್ಚರ್ಸ್ಗಳನ್ನ
ರಂಗಭೂಮಿಗೆ ತಂದಿದ್ರು. ಸ್ವಲ್ಪ ರುಚಿ ಹತ್ತಿದ್ರು. ಕೃಷ್ಣಯ್ಯ ಅಂತೇಳಿ ಒಬ್ರು, ಅವ್ರು ಸಾಗರದವರು. ರಾಮಚಂದ್ರ ಉಡುಪ ಅಂತೇಳಿ ನಮ್ಮ ಪ್ರಿನ್ಸಿಪಲ್ ಆಗಿದ್ರು. ಮತ್ತೆ ಪ್ರೊಫೆಸರ್ ರಾಜು ಅಂತೇಳಿ ಒಬ್ರು ಲೆಕ್ಚರ್ ಇದ್ರು. ಇಟ್ಟಿರ ಬಿದ್ದಪ್ಪ ಅಂತೇಳಿ ಒಬ್ರು ಕೊಡವ ಇದ್ರು. ಸರೋಜಿನಿ ಗುಪ್ತಾ ಅಂತೇಳಿ ಒಬ್ಬ ಕೊಡವತಿ ಇದ್ರು. ಅವರೆಲ್ಲ ಮಿಕ್ಸ್ ಆದ್ರು. ಮಿಕ್ಸ್ ಆಗಿ ರಂಗಭೂಮಿಯಲ್ಲಿ ತೊಡಕೊಳ್ಳಕ್ಕೆ ಪ್ರಾರಂಭ ಆಯ್ತು. ಈ ಎಸ್ ಆರ್ ರಮೇಶನ ನಾಟಕದ ಪ್ರಯತ್ನಗೊಂಡು ಐ ಕೆ ಬಿದ್ದಪ್ಪ ಅಂತ ಹೇಳುವ ಒಬ್ರು, ಇಟ್ಟಿರ ಬಿದ್ದಪ್ಪ ಅಂತ ಹೇಳುವ ಲೆಕ್ಚರ್, ಕೊಡವ ನಾಟಕವನ್ನು ಬರೀಲಿಕ್ಕೆ ಒಂದು ಕೊಡವ ನಾಟಕವನ್ನು ಒಂದು ಕಥೆಯನ್ನು ಬರೆದ್ರು. ಅದಕ್ಕೆ ನಾನು ಸ್ವಲ್ಪ ಸೇರಿಸಿ ಅದನ್ನು ಜಮ್ಮ ಅಂತೇಳಿ ನಾಟಕ ಮಾಡಿ ಎನ್ ಎಸ್ ಎಸ್ ಕ್ಯಾಂಪಿನಲ್ಲಿ. ಆಗಿನ ಆಡಿಯನ್ಸ್ ಎಷ್ಟು ಗೊತ್ತಾ? 2000 ಜನ ಸೇರೋರು. ಆ ಥರ ಒಂದು ರೆವಲ್ಯೂಷನ್ ಪ್ರಾರಂಭ ಆಗೋಯ್ತು ರಂಗಭೂಮಿಲಿ. ವಾತಾವರಣ ಇತ್ತು ಆಗ. ಕ್ರಿಯೇಟ್ ಮಾಡಿದ್ದೀವಿ ಅದನ್ನು, ಕ್ರಿಯೇಟ್ ಮಾಡಿದ್ದೀವಿ. ನಾನು ಕಾಲೇಜ್ ಪುಸ್ತಕಕ್ಕೆ ಅನೇಕ ಜನ ನನ್ನ ಸ್ನೇಹಿತರು ಸಿಗ್ತಾರೆ. ಮೋಹನ್ ರಾಜ್ ಅಂತೇಳಿ, ಮುತ್ತಪ್ಪ ಅಂತೇಳಿ, ಈಗ ನನ್ನ ಹೆಂಡತಿಯಾಗಿರುವ ಅನಿತಾ ಅಂತೇಳಿ, ಅಲ್ಲೇ ಭೇಟಿ ಆಗ. ಅವ್ಳು ಪಿ ಯು ಸಿಲಿ ಇದ್ರು, ನಾನು ಡಿಗ್ರಿಯಲ್ಲಿ ಇದ್ದೆ. ಸೊ ನಾನು ಡಿಗ್ರಿ ಮುಗಿಸುವ ಹೊತ್ತಿಗೆ ನಾವು ಈ ರಂಗ ಚಟುವಟಿಕೆ ನಿಲ್ಲಬಾರದು ಅಂಥೇಳಿ. ಕೊಡಗಿನ ಕತೆ ರಂಗಭೂಮಿ ಹೇಗಿತ್ತು ಅಂದರೆ, ಸುಮಾರು 1860 ಹುಟ್ಟಿದ ಅಪ್ಪಚ್ಚ ಕವಿ ಅಂತೇಳುವವರು ಕೊಡಗಿನ ರಂಗಬ್ರಹ್ಮ ಆದಿಕವಿ ಅಂತ ಕರೀತಾರೆ. ಅವರು ಗುಬ್ಬಿ ವೀರಣ್ಣ ಮತ್ತು ಮಹಮ್ಮದ್ ಫೀರರಿಂದ ಪ್ರೇರಣೆಗೊಂಡು ಅವರು ಒಂದು 4 ನಾಟಕಗಳನ್ನು ಬರೀತಾರೆ. ಪೌರಾಣಿಕ ನಾಟಕಗಳು, ಯಯಾತಿ, ಸುಬ್ರಹ್ಮಣ್ಯ, ಕಾವೇರಿ, ಸಾವಿತ್ರಿ ಅಂತ ಬರೀತಾರೆ. ಕೊಡವ ಭಾಷೆಯಲ್ಲಿ ಛಂದೋಬದ್ಧವಾಗಿ ವೃತ್ತಿ ಕಂಪನಿ ಶೈಲಿಯಲ್ಲಿ ನಾಟಕಗಳನ್ನು ಬರೀತಾರೆ. ಅದ್ಭುತ ನಾಟಕಗಳನ್ನು ಬರೀತಾರೆ. ಅವರು ಒಂದಷ್ಟು ಕಾಲ ರಂಗಭೂಮಿಯನ್ನು ಬೆಳೆಸಿದ್ದಲ್ಲದೆ ಮತ್ತೆ ರಂಗಭೂಮಿ ಇರಲಿಲ್ಲ ಕೊಡಗಿನಲ್ಲಿ. ಲಾಂಗ್ ಗ್ಯಾಪ್ ಬಂದೋಯ್ತು. ರಂಗಭೂಮಿಯನ್ನು ಎಲ್ಲೋ ಸ್ಕೂಲ್ ಕಾಲೇಜಿನಲ್ಲಿ ಮಾಡೋ ನಾಟಕಗಳನ್ನು ರಂಗಭೂಮಿ ಅಂತ ಹೇಳೋಕ್ಕಾಗೋದಿಲ್ಲ. ಅಥವಾ ಇನ್ಯಾವರೋ ಒಂದು ಎರಡೆರಡು ಶೋ ಮಾಡಿದ ನನ್ನ ರಂಗಭೂಮಿ, ಭಾಳ ಗ್ಯಾಪ್ ಬಂದಿತ್ತು. ಕೊಡವ ರಂಗಭೂಮಿಯಲ್ಲಿ ಒಂದಷ್ಟು ಜನ ಒಂದು 4-5 ನಾಟಕಗಳನ್ನು ಮಾಡಿದ್ದಾರೆ. ಉಮ್ಮತ್ಪು, ಕೊಂಬತಪ್ಪನ ಕೊಡತೆ ಎಲ್ಲ ಕೊಡವ ನಾಟಕ. ಆದರೆ ರಂಗ ಚಳುವಳಿ ಆಗಿರಲಿಲ್ಲ ಅದು. ಹಾಗಾಗಿ ಇಲ್ಲೇನೋ ನಾಟಕ ರಂಗಭೂಮಿ ನಡೀತಾ ಇದೆ ಅಂತೇಳಿ ಕರ್ನಾಟಕ ಗುರುತಿಸಿರಲಿಲ್ಲ. ಜೊತೆಗೆ ಕೊಡಗಿನ ಆಟಿಟ್ಯೂಡ್ ಬೇರೆ ಇತ್ತು. ಅದು ಕೊಡಗು ರಾಜ್ಯವಾಗಿತ್ತು ಹಿಂದೆ. ನೀವು ನೋಡಿ, ಕರ್ನಾಟಕದ ಬೇರೆ ಭಾಗಗಳನ್ನು ಹೋಗಿ ಕೊಡಗಿಗೆ ನೀವು ಪ್ರವೇಶ ಮಾಡ್ತಿದ್ದಾಗೆ ನಾವು ಒಂದು ಬೇರೆ ಪ್ರಪಂಚಕ್ಕೆ ಬಂದಿದ್ದೇವ ಅಂತ ಅನಿಸ್ತದೆ. ಯಾಕೆಂತ ಹೇಳಿದ್ರೆ ಅದು ಒಂದು ಭಾಷೆ ಬೇರೆ ಇದೆ, ಸಂಸ್ಕೃತಿ ಬೇರೆ ಇದೆ. ಜೊತೆಗೆ ಕರ್ನಾಟಕದ ವಿಲೀನ ಆಗುವಕ್ಕೆ ಮೊದಲು ಮೈಸೂರಿಗೆ ವಿಲೀನ ಆಗುವ ಮೊದಲು ಸ್ವತಂತ್ರ ರಾಜ್ಯ ಆಗಿತ್ತು. ಮೊದಲು ಸ್ವತಂತ್ರ ದೇಶ ಆಗಿತ್ತು, ಅಲ್ಲಿಂದ ರಾಜ್ಯ ಆಗಿತ್ತು. ಹಾಗಾಗಿ ಆ ಬ್ರಿಟಿಷರ ಕಾಲದಲ್ಲಿ ಬಹಳ ಬ್ರಿಟಿಷರು ಆಪ್ತವಾಗಿ ಕಂಡಿದ್ರು ಅದನ್ನ. ಅವರಿಗೆ ಸ್ಕಾಟ್ಲ್ಯಾಂಡ್ ಅಂತ ಭಾವಿಸ್ಕೊಂಡಿದ್ರು. ಅಲ್ಲಿಯ ತಂಪು, ಅಲ್ಲಿಯ ಮಂಜು ಅವರಿಗೆ ಸ್ಕಾಟ್ಲ್ಯಾಂಡ್ ಆಗಿತ್ತು. ಅಂತ ಸಂದರ್ಭದಲ್ಲಿ ಅಪ್ಪಚ್ಚ ಕವಿ ಇದ್ದದ್ದು. ಆ ಸಂದರ್ಭ ಆ ಗ್ಯಾಪ್ ಇದೆಯಲ್ಲ, ಹಾಗಾಗಿ ರಂಗಭೂಮಿ ನಿಂತೋಗಿತ್ತು. ಕೊಡಗಿನ ಜನ ಕಲೆ ಮತ್ತೆ ಸಂಸ್ಕೃತಿ ಇತ್ತು, ಈ ರಂಗಭೂಮಿಯನ್ನ ಮರ್ತಿದ್ರು. ಅವರು ಹಾಕಿ ಮತ್ತೆ ಇದರಲ್ಲಿ ಆರ್ಮಿಯಲ್ಲಿ ತೊಡಗಿಕೊಂಡ್ರು. ಬಹುಶಃ ಅದೇ ಕಾರಣಕ್ಕೆ ಅನ್ಸುತ್ತೆ ಅಂದ್ರೆ ಬಹಳಷ್ಟು ರಂಗಕರ್ಮಿಗಳಿದ್ದಾರೆ, ಆದ್ರೆ ನಿಮ್ಮ ವೃತ್ತಿ ಜೀವನದ ಸೌಂದರ್ಯತೆ ಪ್ರಾಮುಖ್ಯತೆ ಹೆಚ್ಚಿದ ಅಲ್ಲಿ ಅನ್ಸುತ್ತೆ. ಯಾಕಂದ್ರೆ ಈ ಸೃಷ್ಟಿ ಸಂಸ್ಥೆಯಿಂದ ಸೃಷ್ಟಿ ಕೊಡವ ರಂಗ ಆಗಿರೋದು ಹೇಗೆ ಅಂತ ಸೃಷ್ಟಿ ಅಂತ ಮಾಡಿದಾಗ ನಮ್ಮ ಅನಿತಾ ಮತ್ತೆ ನನ್ನ ಮೋಹನ್ ರಾಜ್ ಮುತ್ತಪ್ಪ ಅಂತ ಹೇಳಿದ್ರಲ್ಲ, 4 ರಾಜಶೇಖರ್ ಅಂತೇಳಿ ಒಂದು 4-5 ಜನ ಹುಡುಗರು ನಾವೆಲ್ಲ ಸೇರ್ಕೊಂಡು ಅದನ್ನ ಕಟ್ಟಿದ್ವಿ, ಸೃಷ್ಟಿ ಸಂಸ್ಥೆ ಅಂತ ಕಟ್ಟಿದ್ವಿ. ಅದರಿಂದ ನಾವು ನಾಟಕಗಳನ್ನು ಮಾಡ್ತಾ ಹೋದ್ವಿ. ನಮಗೆ ಗೊತ್ತಿರುವಷ್ಟು ನಾನು ಸ್ವಲ್ಪ ಕಲಿತಿದ್ದೆ ಅಲ್ಲ. ನಮ್ಮ ಕೊಡವ ಭಾಷೆಯಲ್ಲಿ ಒಂದು ಗಾದೆ ಇದೆ, ಅರೆ ಪಾಠ ಹಿಡ್ಕೊಂಡು ಅಂಬಲಕ್ಕೆ ಪೋಪಕಾಗ ಅಂತ. ಅಂದ್ರೆ ಅರ್ಧ ಕಲಿತು ನೀನೇನು ಮಾಡ್ತೀಯ, ಹೋಗ್ಬಾರ್ದು. ನೀನು ಅರ್ಧ ಕಲಿತು ಆ ವೇದಿಕೆಗೆ ಹೋದ್ರೆ ನೀನು ತಪ್ಪನ್ನೇ ಹೇಳ್ತೀಯ ಅಥವಾ ಅರೆ ಸತ್ಯವನ್ನು ಹೇಳ್ತೀಯ ಅಂತೇಳಿ. ಅಷ್ಟೊತ್ತಿಗೆ ನಾನು ನಾಟಕ ಮಾಡ್ತಿದ್ದಾಗ ನನಗೆ ಗೊತ್ತಿದ್ದುದು ಅರೆ ಸತ್ಯಗಳೇ. ಅನಿತಾ ನನ್ನ ಜೊತೆ ಒಂದು ನಿಂತಳು ಗಟ್ಟಿಯಾಗಿ, ಒಬ್ಬ ನಟಿಯಾಗಿ. ಬಹಳ ಕಷ್ಟ ಇತ್ತು ಆಗ ಹುಡುಗಿಯರು, ಅದರಲ್ಲೂ ಕೊಡವತಿಯರು ನಾಟಕಕ್ಕೆ ಬರೋದು ಉಂಟೆ, ಎಲ್ಲಾದರೂ ಉಂಟೆ. ಅವರಿಗೆ ಫ್ಯಾಮಿಲಿಯಲ್ಲಿ ಎಷ್ಟು ಕಟ್ಟಳೆ. ಅದು ಅವಳು ಯೂನಿವರ್ಸಿಟಿ ಪ್ಲೇಯರ್ ಆಗಿದ್ದಳು, ಹಾಕಿಯಲ್ಲಿ ಮುಂಚೂಣಿಯಲ್ಲಿದ್ದಳು, ಎನ್ ಎಸ್ ಎಸ್ ನ ನಾಯಕಿ ಆಗಿದ್ದಳು, ಸುರದ್ರೂಪಿ ಆಗಿದ್ದಾಳೆ, ನೋಡ್ಲಿಕ್ಕೆ ಚೆನ್ನಾಗಿದ್ದಾಳೆ, ಯಾವ ಗಂಡು ಬೇಕಾದ್ರೂ ಸಿಗಬಹುದು, ಮದುವೆ ಆಗ್ಬಹುದು ಅಥವಾ ಉದ್ಯೋಗಕ್ಕೆ ಹೋಗ್ಬಹುದು. ಇಂಥ ಅವಕಾಶಗಳು ಬಾಯಿಗೆ ತೆರ್ಕೊಂಡು ನಿಂತಿದ್ವು. ಆ ಹೊತ್ತಿನಲ್ಲಿ ಜನಸ್ಪಂದನ ಅಂತೇಳಿ ಒಂದು ನೀನಾಸಮಿನ ಕಾರ್ಯಕ್ರಮ ಅದು. ಅದು ನಾಡಿನಾದ್ಯಂತ ಮಾಡಿದೆ. ಫೋರ್ಡ್ ಫೌಂಡೇಶನ್ನ ಸಹಾಯದೊಂದಿಗೆ ಅವರು ವರ್ಕ್ಶಾಪ್ ಮಾಡೋದು. ಒಬ್ಬ ಡೈರೆಕ್ಟರ್ ಇಕ್ಬಾಲ್ ಅಹಮದ್ ಅಂತೇಳಿ ನಮ್ಮ ಊರಿಗೆ ಬಂದರು. ಅವರು ತುಗಲಕ್ ನಾಟಕವನ್ನು ಮಾಡಿಸಿದಾಗ ನಾವು ಸೇರಿಕೊಂಡ್ವಿ. ಸಹಜವಾಗಿ ನಾವು ರಂಗಭೂಮಿಯಲ್ಲಿದ್ದವರು, ನಂದೇ ಸೃಷ್ಟಿ ತಂಡದ ಕಲಾವಿದರು. ಅವರು ಮತ್ತೆ ಆ ಮೇಷ್ಟ್ರುಗಳನ್ನೆಲ್ಲ ಸೇರಿಸ್ಕೊಂಡು ಆ ನಾಟಕ ಮಾಡಿದ್ವಿ. ಅವ್ರು ಹೇಳಿದ್ರು, ನೀವು ಅಲ್ಲಿ ಸೇರ್ಕೊಳ್ಳೋಕೆ ಸ್ಟೂಡೆಂಟ್ ಆಗಿತ್ತು,
ನನ್ನ ತಲೆಯಲ್ಲಿತ್ತು, ಡಿಗ್ರಿ ಮುಗಿದೋಗಿತ್ತು. ಡಿಗ್ರಿ ಮುಗಿಸಿ ನಾನು ಬೆಂಗಳೂರಿಗೆ ಕೆಲಸ ಅರಸಿ ಬಂದೆ. ಅಲ್ಲಿ ಕನ್ನಡಪ್ರಭದಲ್ಲಿ ಒಬ್ಬ ವರದಿಗಾರನಾಗಿ ಪ್ರಾರಂಭದ ದಿನದಲ್ಲಿ ಸೇರಿಕೊಂಡೆ. ಓಕೆ, ಸೇರಿಕೊಂಡಿದ್ದೆ ಆರೇ ತಿಂಗಳು. ಅಷ್ಟೊತ್ತಿಗೆ ಮನೆಯಿಂದ ಬುಲಾವ್ ಬಂತು, ನನ್ನ ತಂದೆಗೆ ವೃದ್ಧಾಪ್ಯದ ಇದು, ನೀನು ನನ್ನ ಇಬ್ಬರು ಅಣ್ಣಂದಿರು ಆರ್ಮಿ, ಇನ್ನಿಬ್ಬರು ಅಣ್ಣಂದಿರು ಮದುವೆಯಾಗಿ ಹೊರಗಡೆ ಹೋಗಿದ್ದಾರೆ, ಮನೆಯಲ್ಲಿ ಯಾರು ಇಲ್ಲ, ಮನೆಯಲ್ಲಿ ತಂದೆ ತಾಯಿ ಇಬ್ಬರೇ, ಒಂದು ಥರದಲ್ಲಿ ವೃದ್ಧರ ವಯಸ್ಸೇ ಆಗಿದೆ ಅವರಿಗೆ. ಹಾಗಾಗಿ ನಾನು ಬರಬೇಕು, ನೀನು ಅಲ್ಲಿ ಬೇಡ ಕೆಲಸ, ಇಲ್ಲಿ ಪ್ರಾಪರ್ಟಿ ಇದೆ ಬೇಕಾದಷ್ಟು ನೀನು ಮಾಡೋದು. ನಾನು ಬಂದುಬಿಟ್ಟೆ. ಬಂದು ಏನು ಮಾಡೋದು, ಸೃಷ್ಟಿ ಸಂಸ್ಥೆಯನ್ನು ಮುಂದುವರಿಸಲಿಕ್ಕೆ ಹೋಗುವಾಗ ಈ ಇಕ್ಬಾಲ್ ಅಹಮದ್ ಹೇಳಿದ್ದಲ್ಲ, ಅದೇ ಅಷ್ಟೊತ್ತಿಗೆ ನನ್ನ ಅನಿತಂದು ಡಿಗ್ರಿ ಮುಗಿದಿತ್ತು, ಡಿಗ್ರಿಯ ಫೈನಲ್ ಇಯರ್ ಇಲ್ಲಿದ್ದರು. ನಾನು ಮೇಲೆ ಈ ಪ್ರಸ್ತಾಪವನ್ನು ಇಟ್ಟೆ, ನೀನು ಹೋದರೆ ಹೇಗೆ ಅಂತ. ನನ್ನ ಒಬ್ಬ ಗೆಳೆಯ ಇನ್ನೊಬ್ಬ ಇದ್ದ, ಅವರಿಬ್ಬರನ್ನ ನಾನು ನಿನಾಸಮಿಗೆ ಕಳಿಸೋದು ಅಂತ ನಮ್ಮ ತಂಡದಿಂದ ಮೀಟಿಂಗ್ ಮಾಡಿದ್ವಿ. ನಾನು ಕರ್ಕೊಂಡು ಹೋದೆ, ನಾನು ಕರ್ಕೊಂಡು ಹೋಗ, ನಾನು ಮಾಸ್ಟರ್ ಅಲ್ವಾ, ಒಂದು ವರ್ಷ ಕಲ್ತು ಬಿಟ್ಟಿದ್ದೀನಲ್ಲ, ಲೀಡರ್ ಬೇರೆ, ನಮ್ಮ ತಂಡದ ನಾಯಕ, ತಂಡವನ್ನು ಕಟ್ಟಿದವನು. ಈ ಅನಿತಾ ಮತ್ತೆ ಇವರು, ಅನಿತಾನ ಮನೆಯಲ್ಲಿ ಅವರು ಅವರ ತಾಯಿ ಹೆಡ್ ಮಿಸ್, ತಂದೆ ನ್ಯಾವೆಲ್ ಚೆನ್ನಾಗಿದ್ದಾರೆ, ಅವರ ಅವರ ಚಿಂತನೆಗಳೇ ಬೇರೆ. ಈ ಹುಡುಗಿ ಡಿಗ್ರಿ ಆಗಿ ಇನ್ನೇನು ಮಾಡ್ತಾಳೆ, ಇಲ್ಲಿ ಎಲ್ಲಿಗೆ ಹೋಗೋದು, ಅದ್ಯಾರು ಕಾರ್ಯಪ್ಪ, ಅದ್ಯಾರು ನಾಟಕ, ಇದೆಂತಿದು, ಅವರಿಗೆ ಒಂಥರ ಗೊಂದಲ. ತಂದೆ ಇದ್ರು ಆಗ, ನಾನು ಹೇಳಿದಾಗ ಇವಳು ಒಪ್ಪುಬಿಟ್ಲು ನೀನಾಸಮ್ಮಿಗೆ ಹೋಗ್ಲಿಕ್ಕೆ. ಇವರು ಹೇಳಿದ್ರು ಅದು ನೀನಾಸಮ್ಮ ಅಂತೆ, ಅಲ್ಲಿ ಓದಿದರೆ ಟೀಚರ್ ಕೆಲಸ ಗ್ಯಾರಂಟಿ ಗ್ಯಾರಂಟಿ ಅಂತೆ. ಹೀಗೆ ಒಂದು ಅವರು ನಂಬಿಕೊಂಡಿದ್ದು ಹಾಗೆ, ತುಂಬಾ ಜನ ನಂಬಿಕೊಂಡಿದ್ದು ಹಾಗೆ. ಎಲ್ಲಿಲ್ಲಿದ್ದು ಈಗ ಬೇರೆ ಬೇರೆ ಕಡೆಯಿಂದ ಆಗ 15 ಜನನ ಸ್ಟೂಡೆಂಟ್ ಅನ್ನು ತಗೊಳ್ಳೋರು. ಕರ್ಕೊಂಡು ಹೋದೆ, ಇವಳನ್ನು ನೋಡಿಯೇ ಆಯ್ಕೆ ಮಾಡ್ಕೊಂಡಿದ್ದೆ. ಅವಳು ಬಹಳ ಚಟಪಟ ಚಟಪಟ ಇದ್ರು ಹುಡುಗಿ ಅನಿತಾ. ಹಾಗಾಗಿ ಅವರಿಗೆ ಯಾವ ಹೆಣ್ಣು ಮಕ್ಕಳು ಸಿಕ್ಕರು ಅನಿವಾರ್ಯತೆ ಅವರಿಗೆ ಇತ್ತು, ನಾಟಕಕ್ಕೆ ಬೇಕು, ಹೆಣ್ಣು ಮಕ್ಕಳು ಹೋಗ್ತಾ ಇದ್ದು ಕಡಿಮೆ. ಹಾಗೆ ಅವಳು ಮತ್ತೆ ಇನ್ನೊಂದು ಹುಡುಗ ಕರ್ಕೊಂಡು ಹೋಗಿದ್ದಾನೆ ಕಾವೇರಪ್ಪ ಅಂತ ಅವನ ಹೆಸರು, ಅವ್ನು ಆಯ್ಕೆ ಆದ. ನನಗೆ ಅವತ್ತು ದಿನ ಇಂಟರ್ವ್ಯೂ ಆಯಿತು, ಆಯ್ಕೆ ಆಯಿತು. ನನಗೆ ತೀವ್ರ ಕಾಣ, ಅಯ್ಯ ನನಗೆ ಇವ್ರು ಕಲ್ತು ಬರ್ತಾರೆ, ನನಗೆ ಅರ್ಧ ಗೊತ್ತಿರೋದು, ಅವ್ರು ಪೂರ್ತಿ ಆಗ್ತಾರೆ. ನನ್ನ ಕತೆ ಹೆಂಗೆ, ನಾನು ನನಗೆ ತಲೆಗೆಟ್ಟೋಯ್ತು. ನಾನೊಂದು ಪ್ಲ್ಯಾನ್ ಮಾಡಿದೆ, ಒಂದು ಬ್ಲ್ಯಾಕ್ ಮೇಲ್ ಮಾಡೋಣ. ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಈಗ ನಾನು ಸೇರ್ಕೊಳ್ಬೇಕಲ್ಲ, ನನ್ನ ಅಪ್ಲಿಕೇಶನ್ ಇಲ್ಲ, ಸೇರ್ಕೊಳ್ಬೇಕಲ್ಲ. ನಾನೀಗ ನಾನು ನೀನಾಸಮ್ ಕಲಿ ಸ್ಕೂಲಿಗೆ ಸೇರ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟೆ. ಕಲಿಬೇಕು ನಾನು, ಇಲ್ಲ ನಾನು ಇಲ್ಲಿಂದ ಹೋಗಲಾರೆ ಅಂತ ಸುಬ್ಬಣ್ಣನವ್ರಿಗೆ ಹೇಳಿದೆ. ಇಲ್ಲ 15 ಜನ ನಾವು ಆಯ್ಕೆ ಮಾಡಿ, ನಿಮ್ಮ ಎರಡನ್ನೂ ತಗೊಳ್ಳಿದ್ದೀನಪ್ಪ, ವೆರಿ ಗುಡ್, ನಾನು ಸೇರೋದು ಹೇಳಿಲ್ಲ, ಆಗಿದೆ ವೆರಿ ಗುಡ್, ಚೆನ್ನಾಗಿ ಅವ್ರಿಗೆ ಎಲ್ಲ ಬರ್ಲಿಕ್ಕೆ ಹೇಳಕ್ಕೆ ಮರದೇ ಇರಬಾರ್ದು ಮತ್ತೆ ಎಲ್ಲ ಅವರು ಎಲೆ ಅಡಿಕೆ ತಿಂತ ಅವ್ರು ಕವಳ ತಿಂತ ಎಲ್ಲ ಹೇಳಿದ್ರು. ಚೆನ್ನಾಗಿದ್ದಾರೆ ನಿಮ್ಮ ಸ್ಟೂಡೆಂಟ್ಸ್, ವೆರಿ ಗುಡ್, ನಿಮ್ಮ ಸೃಷ್ಟಿ ಏನು ತಮ್ಮ ತಂಡದೆಲ್ಲ ಮುಂದುವರಿಸಿ ಅಂತೆಲ್ಲ ಹೇಳಿದ್ರು. ಇಲ್ಲ ಸರ್ ನಾನು ಸೇರ್ಕೊಳ್ಬೇಕು. ಅದೇ ಹೆಂಗಾಗುತ್ತೆ, ಒಳ್ಳೆ ಕತೆ ಆಯ್ತಲ್ಲ ನಿಮ್ಮದು, 15 ನಾವು ಜನ ಆಯಿತು, ಇನ್ನೆಂತದು ಅಂತೇಳಿ ಅವರ ಶಿವಮೊಗ್ಗದ ಶೈಲಿಯಲ್ಲಿ ಮಾತಾಡಿದ್ದಾರೆ. ಸರ್ ಅವು ಈಗ ಅವ್ರನ್ನ ಸೇರಿಸ್ಕೊಳ್ದಿದ್ರೆ, ಸೇರಿಸ್ಕೊಳ್ದಿದ್ರೆ ಅಂದ್ರೆ ಅಲ್ಲ, ನನ್ನನ್ನು ಸೇರಿಸ್ಕೊಳ್ದಿದ್ರೆ ಅವರು ಬರಲ್ಲ, ಅವರಿಬ್ರು ಬರಲ್ಲ. ಅಯ್ಯೋ ಅವ್ರಿಗೆ ಅನಿತನ ಬಿಡ್ಲಿಕ್ಕೆ ಮನಸ್ಸಿಲ್ಲ, ಮನಸ್ಸಿಲ್ಲ, ಇನ್ನೊಬ್ಬನ ಬೇಕಾದ್ರೆ ಕರ್ಕೊಂಡು ಹೋಗು ಅಂತ ಹೇಳ್ಬೋದು. ನನ್ನ ಕ್ಲಾಸ್ಮೇಟ್ಸ್ ನಿಮ್ಗೆ ಗೊತ್ತಿರುವುದು, ಕಟ್ಟಿಮನಿ ಅಂತ ನಟ, ಹುಲ್ಗಪ್ಪ ಕಟ್ಟಿಮನಿ ಅವರಿದ್ರು, ಮಂಡ್ಯ ರಮೇಶ್ ಅವರಿದ್ರು, ಎಲ್ಲ ಪ್ರಭಾಕರ್ ಜೋಶಿ ಅಂತೇಳಿ ಗುಲ್ಬರ್ಗದಲ್ಲಿದ್ದಾರೆ. ಎಂತ ಮಾಡೋದು ಅಕ್ಷರ, ಅದು ಜಂಬೆ ಅಂತೇಳಿ ಅವ್ರಿಗೆ ಚೋಟ ಮೀಟಿಂಗ್ ಆಯ್ತು. ಚೋಟ ಮೀಟಿಂಗ್ ಆಗಿ ಸಾಯಿಲಿ ತಗೊಂಬಿಡೋಣ ಅಂತ ಹಾಗೆ ಎಕ್ಸ್ಟ್ರಾ ಒಬ್ಬ ಎಕ್ಸ್ಟ್ರಾ ಪ್ಲೇಯರ್ ಆಗಿ ಸೇರ್ಕೊಂಡು ಅದ್ಭುತವಾಗಿ ನಾವು ಆ ಶಾಲೆಗಳು ನಡೆದು. ನೀನಾಸಂ, ಚಿದಂಬರರಾವ್ ಜಂಬೆ ಅಂತೇಳಿ ಉರಂಗ ಭೀಷ್ಮ ಅವರು, ಸೊ ದೂರ್ವಾಸ ಮುನಿ ಥರ ಇದ್ರು, ಸಿಟ್ಟು ಅಂತ ಸ್ಟ್ರಿಕ್ಟ್ ಆಗಿಟ್ಟಿದ್ರು. ಬೆಳಿಗ್ಗೆಯಿಂದ ಬೆಳಿಗ್ಗೆ 5:30 ಗಂಟೆಯಿಂದ ಯೋಗದಿಂದ ಪ್ರಾರಂಭ ಆದರೆ ರಾತ್ರಿ 9:30 ಗಂಟೆಗೆ, ಅದಕ್ಕೆ ನೀನಾಸಮ್ಮಿನಿಂದ ಕಲಿತು ಬಂದ ಹುಡುಗರು ಎಲ್ಲಾದರೂ ಬದುಕೊಳ್ತಾರೆ ಅಂತ ಕಾನ್ಫಿಡೆನ್ಸನ್ನು ರಂಗಭೂಮಿಯಲ್ಲಿ ಆ ನೀನಾಸಂ. ಸರ್ ಅದು ಕೂಡ ರೆಪರ್ಟ್ರಿ. ಹೌದು ಸರ್, ಇದನ್ನು ಸ್ವಲ್ಪ ನನಗೆ ಎಕ್ಸ್ಪ್ಲೇನ್ ಮಾಡಿ. ಹಾಗೆ ಸೃಷ್ಟಿ ಕೊಡವರಂಗ ಕೂಡ ಒಂದು ರೆಪರ್ಟ್ರಿ. ಅದು ಮತ್ತೆ ಏನಾಯ್ತು, ನಾನು ನೀನಾಸಂ ಅದೇ ಸೃಷ್ಟಿಗಿತ್ತು. ನಮ್ಮ ಇಲ್ಲಿ ಹುಡುಗರು ಏನೋ ಚಟುವಟಿಕೆನ ಮಾಡ್ತಾ ಇದ್ರು, ದೂರ ದೂರ ಚಟುವಟಿಕೆ. ಅವರು ನಮ್ಮ ಕೊಡಗಿನ ಉಮ್ಮತಾಟ ಬೊಳಕಾಟ ಇಂತ ನೃತ್ಯಗಳನ್ನು ಆಡ್ತಾ ಅವರೆಲ್ಲ ಇದ್ರು. ನಾನು ಕಲಿಸಿದ ನಾಟಕವನ್ನೇ ಅವರು ಕಂಟಿನ್ಯೂ ಮಾಡ್ತಾ ಇದ್ರು. ಅಲ್ಲಿಂದ ಅವರು ನಾನು ಅಲ್ಲಿದ್ದಾಗಲೇ
ಚಿಂತನೆ ಮಾಡ್ತಾ ಇದ್ದೆ. ನನಗೆ ಅಲ್ಲಿ ಆಗ ಅವರು ಒಂದು ರೆಪರ್ಟರಿಯನ್ನು ಪ್ರಾರಂಭ ಮಾಡಿದ್ರು, ನೀನಾಸಮ್ ಅವರು. ಅದು ತಿರುಗಾಟ ಅಂತ ಅದ್ರ ಹೆಸರು. ಅದು ಈ ರೆಪರ್ಟರಿ ಅಂದ್ರೆ ವ್ಯವಸಾಯ ಶಿಸ್ತಿನ ಪೂರ್ಣಾವಧಿ ರಂಗ ಘಟಕ ಅಂತ. ಅವರಿಗೆ ಪೇಮೆಂಟ್ ಇರ್ತದೆ ಕಲಾವಿದರಿಗೆ, ಅವರು ವ್ಯವಸಾಯ ಶಿಸ್ತಲ್ಲಿ ಕಲ್ತಿರ್ತಾರೆ. ಮತ್ತೆ ನಾಟಕವನ್ನ ಇದ್ದಾಗ ಪ್ರದರ್ಶನ ಇರ್ತದೆ, ನಾಟಕದ ಇಲ್ಲದಿದ್ದಿನ ನಾಟಕಕ್ಕೆ ರಂಗಭೂಮಿಗೆ ಸಂಬಂಧಿಸಿದ ಕ್ರಿಯೆಯಲ್ಲಿ ತೊಡ್ಕೊಂಡಿರ್ತಾರೆ. ಹೊಸ ನಾಟಕಗಳ ರೀಡಿಂಗ್ ಆಗಬಹುದು, ಪ್ರಾಪರ್ಟಿ ಮಾಡೋದಾಗಿರ್ಬೋದು, ಮಾಸ್ಕ್ಗಳನ್ನು ಮಾಡೋದಾಗಿರ್ಬೋದು, ಸಂಗೀತವನ್ನ ಕಲಿಯೋದಾಗಿರ್ಬೋದು, ತೊಡಗಿಕೊಂಡಿರ್ತಾರೆ ಪೂರ್ಣಾವಧಿ. ಅವರಿಗೆ ಸಂಬಳ ಇರುತ್ತೆ. ಅವರು ಹೇಗೆ ನಾವು ವೃತ್ತಿ ರಂಗಭೂಮಿಯ ಇರ್ತಾ ಇದ್ದರೋ ಅದಕ್ಕಿಂತ ವಿಭಿನ್ನವಾದ ಆಧುನಿಕ ರಂಗಭೂಮಿಯ ಒಂದು ರಂಗ ಘಟಕ ಅಂತ ಹೇಳ್ಬೋದು. ಪೂರ್ಣಾವಧಿ ರಂಗ ಘಟಕ ಅದಂತದನ್ನು ಅವ್ರು ಕಟ್ಟಿದ್ರು. ಆಗಿನ ಕಾಲಕ್ಕೆ 1,500 ರೂಪಾಯಿ ಸಂಬಳ ಕೊಡ್ತಾ ಇದ್ರು, ಊಟ ತಿಂಡಿ ಎಲ್ಲ ಬಿಟ್ಟು. ಅದು ಆ ರಂಗ ಘಟಕ ಇಡೀ ಕರ್ನಾಟಕ ಜೊತೆಗೆ ಭಾರತದ ಅನೇಕ ಕಡೆಗಳಲ್ಲಿ ಶೋ ಮಾಡುತ್ತೆ. ಮೊದಲೇ ಪತ್ರ ಬರೆದು ಸ್ಪಾನ್ಸರ್ ಅನ್ನು ಕೇಳಿಕೊಂಡು ನಾಟಕಗಳನ್ನು ಆ ತಂಡದಲ್ಲಿ ನಾವು ಸೇರ್ಕೊಂಡ್ವಿ. ಅನಿತಾ ಅಂತೂ ಅದ್ಭುತವಾಗಿ ನಟಿಯಾಗಿ ಹೊರಹೊಮ್ಮದಳು. ಅಲ್ಲಿ ಮಂಡ್ಯ ರಮೇಶನ ಕಾಂಬಿನೇಷನ್ ಆಗಿ ಅವಳು ಆ್ಯಕ್ಟ್ ಮಾಡ್ತಾ ಇದ್ದಳು, ಹೀರೋ ಹೀರೋಯಿನ್ ಥರ. ಮತ್ತು ನಾವು ತಿರುಗಾಟದಲ್ಲಿದ್ದಾಗಲೇ ನಾನು ಅವಳ ಜೊತೆಲಿ ಡಿಸ್ಕಸ್ ಮಾಡ್ತಾ ಇದ್ದೆ. ಅವಳು ರಂಗಾಯಣಕ್ಕೆ ಆಯ್ಕೆಯಾಗಿದ್ದಳು. ಆಗ ಬಿ ವಿ ಕಾರಂತರು ಮಧ್ಯಪ್ರದೇಶದಿಂದ, ಅದೊಂದು ದೊಡ್ಡ ಘಟನೆಯಾಗಿ, ವಿಭಾ ಮಿಶ್ರ ಘಟನೆ ನಿಮಗೆ ಗೊತ್ತಿರ್ಬೋದು. ಒಂದು ಮಧ್ಯಪ್ರದೇಶದಲ್ಲಿ ಒಂದು ಅವಘಡ ಆಗುತ್ತೆ, ಅವ್ರು ಕೈಯಲ್ಲಿ ಸುಟ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಬಂದಾಗ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಯಾಗಿದ್ದರು. ಬಿ ವಿ ಕಾರಂತ ನಮ್ಮ ನಾಡಿನವನು, ನಮ್ಮ ರಂಗಭೂಮಿಯವನು, ಅವನನ್ನು ಬಿಟ್ಟುಕೊಡಬಾರ್ದು ಅಂತೇಳಿ ಅವರನ್ನು ನಿನಗೇನು ಬೇಕಪ್ಪ, ನೀನಿರಬೇಕು ಅಂತೇಳಿ ಕೇಳಿದಾಗ ಅವರು ನಾನು ರಂಗಾಯಣವನ್ನು ಕಟ್ಟುತ್ತೇನೆ ಅಂತ ಹೇಳಿದ್ರು. ಅವರು ಮೈಸೂರಿನಲ್ಲಿ ರಂಗಾಯಣ ಕಟ್ಟುತ್ತೇನೆ, ರಂಗಭೂಮಿಗೆ ಒಂದು, ಅದು ಮಧ್ಯಪ್ರದೇಶದಲ್ಲಿ ರಂಗಮಂಡಲ ಅಂತ ಕಟ್ಟಿ ಅವರು ಕಟ್ಟಿದವರು, ಅವ್ರಿಗೆ ಗೊತ್ತಿತ್ತು. ಅದೇ ಕನಸು ಅದು, ಕಾರಂತ, ಡಾಕ್ಟರ್ ಕಾರಂತರ ಕನಸು. ಆಗ ಅವರು ಮೈಸೂರಿನಲ್ಲಿ ರಂಗ ಘಟಕ, ಆಗ ಅವರು ಆಗಲೇ ಚಿಂತನೆ ಮಾಡಿದರು ಕರ್ನಾಟಕದಲ್ಲಿ 5-6 ರಂಗ ಘಟಕಗಳು ಆಗಬೇಕು ಅಂತ. ಅದರ ಕಲ್ಪನೆಯೇ ಧಾರವಾಡದಲ್ಲಿ ರಂಗಾಯಣ, ಗುಲ್ಬರ್ಗದಲ್ಲಿ ರಂಗಾಯಣ, ಶಿವಮೊಗ್ಗದಲ್ಲಿ ರಂಗಾಯಣ, ಮೈಸೂರಿನ ರಂಗಾಯಣ ಪ್ರತಿಷ್ಠಿತ ರಂಗಾಯಣದ ಆಯಿತು. ಆ ಬಿ ವಿ ಕಾರಂತರ ಈ ರಂಗಾಯಣದಾಗ ಅನಿತಾ ಈ ರಂಗಾಯಣಕ್ಕೆ ಆಯ್ಕೆಯಾದರು, ನಟಿಯಾಗಿ ಆಯ್ಕೆ ಆಗಿದ್ದಳು. ನನಗೆ ಮತ್ತೆ ಕೆಲಸದ ಆಫರ್ ಬಂತು ನನಗೆ ಬೆಂಗಳೂರಿನಲ್ಲಿ. ನನ್ನ ತುಂಬ ಗೆಳೆಯರು ಸುಬ್ಬುಹಲೆಯರು ಬಂದು ಇದಕ್ಕೆ ಸೇರ್ಕೊಂಡ, ದೂರದರ್ಶನಕ್ಕೆ ಸೇರ್ಕೊಂಡ. ಅದು ನನಗೆ ಜೂನಿಯರ್ ಅವರು. ಆದರೆ ನಾನಿದ್ದ ಕಾಲದಲ್ಲಿ ನನಗೆ ಬೇಕಾದಷ್ಟು, ನಾನು ಅವಳ ಜೊತೆಲಿ ಒಂದು ಚಂದೆ ಅಲ್ಲ ಅನಿತಾ, ನಾವು ಕೆಲಸಕ್ಕೆ ಸೇರ್ಕೊಳ್ಬೋದು ಅಥವಾ ನೀನು ಹೋಗಿ ರಂಗಾಯಣಕ್ಕೆ ಸೇರ್ಕೊಳ್ಬೋದು. ಆಗ ಸ್ವಲ್ಪ ಪ್ರೀತಿ ಬೆಳೆದಿತ್ತು ನನಗೆ ಅವಳ ಮೇಲೆ, ಒಂದು ಕ್ರಶ್ ಇತ್ತು ಅಂತ ಹೇಳಿದ್ರೆ ಇತ್ತು ನನಗೆ ಅವಳ ಮೇಲೆ. ಯಾಕೆಂದರೆ ನನ್ನ ಸಂಗಾತಿ ಆದರೆ ಅನಿತಾ ನನ್ನ ಸಂಗಾತಿ ಆಗಲಿ ಅಂತ ನನ್ನ ಮನಸ್ಸಿನಲ್ಲಿತ್ತು. ಬಟ್ ಅವಳಿಗಿತ್ತ ಏನೋ ಗೊತ್ತಿಲ್ಲ ಅವಳು. ಆದರೆ ಮತ್ತೆ ನನ್ನ ಜೊತೆ ಬಾಂಧವ್ಯದಲ್ಲಿ ಇತ್ತು ಅವಳ ಸಂಬಂಧಗಳು. ನಾನು ಅವಳಿಗೆ ಹೇಳಿದೆ ನಾವು ಹೋಗಿ ಒಂದು ಸಾಧನೆಯನ್ನು ಮಾಡು, ಯಾಕೆ ಮಾಡಬಾರ್ದು, ನಾವು ಎಲ್ಲೋ ಕಳೆದು ಹೋಗೋ ಬದಲು ನಾವು ಯಾಕೆ ಸೃಷ್ಟಿಯಾಗಬಾರ್ದು, ಮತ್ತೆ ನಾವು ಯಾರು ಅಂತ ನನ್ನ ಕನ್ನಡ ನಾಡಿನ ಜನತೆಗೆ ತೋರಿಸ್ಕೊಳ್ಬೇಕಾದ್ರೆ ನೀನು ರಂಗಾಯಣದಲ್ಲಿ ಹೋದ್ರೆ 10 of 11 ನಾನು ಬೇರೆ ಕೆಲಸಕ್ಕೆ ಸೇರ್ಕೊಂಡ್ರೆ ನಾನು 10 of 11 ಅಥವಾ ನಾನು ಏನು ಅದ್ಭುತ ಮಾಡ್ಲಿಕ್ಕೆ ಅಂಥದ್ದೇನು ನಾವು ವಿಶೇಷ ಅಲ್ಲ ನಾವು. ಆದ್ರಿಂದ ನಾವು ಏನ್ ಮಾಡೋಣ ಅವಳಿಗೆ ಗೊತ್ತಿಲ್ಲ ಪಾಪ. ಅವ್ಳು ಕೇಳಿದ್ರು ತಿರುಗಾಟದಲ್ಲಿ ಇದ್ದಾಗಲೇ ನಾವು ಒಂದು ರೆಪರ್ಟರಿಯನ್ನು ಯಾಕೆ ಕಟ್ಟಬಾರ್ದು, ನಾವು ಅಲ್ಲಿ ಯಾಕೆ ಸೀರಿಯಸ್ ಆಗಿ ತೊಡ್ಕೊಳ್ಬಾರ್ದು, ಇದನ್ನೇ ಯಾಕೆ ವೃತ್ತಿಯಾಗಿ ನಾವು ಸ್ವೀಕಾರ ಮಾಡಬಾರ್ದು. ನನಗೆ ಇಲ್ಲಿ ಕಾಫಿ ತೋಟ ಮರ್ತೋಯ್ತು, ನನ್ನ ಕಾಫಿ ತೋಟ ಇತ್ತಲ್ಲ ಅದು ಮರ್ತು ಬಿಟ್ಟೆ, ನನ್ನ ಭೂಮಿ ಇತ್ತಲ್ಲ ಅದನ್ನ ಮರ್ತೆ, ನನ್ನ ಮನೆ ಇದೆ ಅಲ್ಲ ಅದನ್ನು ಮರ್ತೆ ನಾನು. ಅಲ್ಲಿ ಆ ಕಡೆ ಅವಳು ನಿಂದು ಟ್ರೈನಿಂಗ್ ಆಯ್ತಾ, ಟೀಚರ್ ಕೆಲಸ ಯಾವಾಗ ಸಿಗ್ತದೆ, ಮದುವೆ ಯಾವಾಗ ಮಾಡಬೇಕು ಅಂತ ಅಲ್ಲಿ ತಯಾರಿ. ಅದು ಬಹಳ ನೀವು ಕೇಳಿರ್ಬೋದು ಇಗ್ಗುತ್ತಪ್ಪ ದೇವರ, ಕೇಳಿರ್ಬೋದು ಇಗ್ಗುತ್ತಪ್ಪ ದೇವರು, ಕೊಡಗಿನ ಎರಡು ದೇವರು ಇಗ್ಗುತ್ತಪ್ಪ ಒಂದು ಕಾವೇರಿ ಒಂದು, ಭತ್ತ ತಂದ ದೇವರು ಅದು, ಕೊಡಗಿಗೆ ಭತ್ತ ತಂದ ದೇವರು ಇಗ್ಗುತ್ತಪ್ಪ. ಆ ನಾಡಿನವಳು ಅವಳು, ಬಹಳ ಇಂಟೀರಿಯರ್ ಕಾಡು ಪ್ರದೇಶ ಅವಳ ಜಾಗ. ಹೀಗೆ ನಾವು ಇದ್ದಾಗ ನಾವು ಅವಳಿಗೆ ಏನು ಅರ್ಥ ಆಗಿಲ್ಲ, ಅದು ಏನದು ಕೆಲಸನೇ ಅಂತ ಹೇಳಿದೆ, ಸಂಬಳನೇ ಅಂತ ಹೇಳಿದೆ. ಅಲ್ಲೇ ಪಾಂಪ್ಲೇಟ್ ಅನ್ನು ರಚನೆ ಮಾಡಿದ್ವಿ. ನಾನು ಅಲ್ಲಿ ಒಂದು ನಾಟಕವನ್ನು ಬರೆದೆ, ಅಲ್ಲೇ ಕೊಡಗಿನ ಬಗ್ಗೆ ಕೊಡವ ಭಾಷೆಯಲ್ಲಿ ನಾಟಕ ಬರೆದೆ. ಅಪ್ಪಚ್ಚ ಕವಿ ನನಗೆ ಪ್ರೇರಣೆ
ಅಂತೇಳಿ ಆತ ಕಟ್ಟಿದ ರೆಪರೇಟರಿ ಇತ್ತಲ್ಲ ಆ ಥರ ನಾವು ಕೊಡಗಿನ ಇಲ್ಲಿಗೆ ಆ ತಿರುಗಟ ಮುಗಿಸ್ತು ಬಂದ್ವಿ. ಅನಿತಾ ನನ್ನ ಜೊತೆ ಇದ್ದಳು, ಅವಳು ತಾಯಿ ಬರ್ತಾ ಇದ್ದಳು, ಮದುವೆ ಮಾಡಬೇಕು, ಅವಳಿಗೆ ಆದಷ್ಟು ಮದುವೆ ಸಿದ್ಧತೆಗಳು ಸಹಜ ನಡೀತಾ ಇತ್ತು. ಯಾರು ಇವಳು ನಿರಾಕರಿಸ್ತಿದ್ದಳು, ಆ ಗಂಡ ಬೇಡ ಈ ಗಂಡ ಬೇಡ ಅಂತ. ನಾವು ರೆಪರೇಟರಿಯನ್ನು ಸ್ಟಾರ್ಟ್ ಮಾಡಿದ್ವಿ. ನಾನು ಮನೆ ಮನೆ ಜನರ ಹತ್ರ ಹೋದೆ, ಒಂದಷ್ಟು ನನಗೆ ಆತ್ಮೀಯರಾದವರ ಜೊತೆ ಮಾತಾಡಿದೆ. ಬೆಳೆಗಾರರು ಪ್ಲಾಂಟರ್ಗಳು ಹಣಕ್ಕೆ ತೊಂದರೆ ಇರಲಿಲ್ಲ. ನಾನು ಕೇಳಿದ 10ರಲ್ಲಿ 4 ಜನ ಕೊಟ್ಟರು. ನನ್ನ ಸೃಷ್ಟಿ ಕೊಡಗು ರಂಗ ಕೊಡವರಂಗ ಅಂತೇಳಿ ಒಂದು ರೆಪರೇಟರಿಯನ್ನು ಕಟ್ಟಿದೆ ಕೊಡವರಂಗ. ಅದಕ್ಕೆ ಒಂದಷ್ಟು ಹಣ ಸಂಗ್ರಹ ಆಯಿತು. 12 ಜನ ಕಲಾವಿದರನ್ನು ಆಯ್ಕೆ ಮಾಡಿಕೊಂಡ್ವಿ. ನೀನಾಸಂ ಥರನೇ 3 ತಿಂಗಳು ಟ್ರೈನಿಂಗ್ ಕೊಟ್ವಿ. ಕೊಡವರನ್ನ ಒಲಿಸಿಕೊಳ್ಬೇಕಾಗಿತ್ತು ನನ್ನ ಮೊದಲ ಕರ್ತವ್ಯ. ಅದಕ್ಕೆ ಕೊಡವ ಹೀರೋಗಳ ಕಥೆಯನ್ನೇ ಬರೆದೆ. ರಾಜರ ಕಾಲದಲ್ಲಿ ದಿವಾನರಾಗಿದ್ದವರು, ಯಾರು ನಮ್ಮ ದಂತಕಥೆಗಳಾಗಿ ಹೋದವರು ಹೀರೋಸ್, ಅವರನ್ನ ಹೀರೋ ಮಾಡಿ ನಾಟಕಗಳನ್ನು ಬರೆದೆ. ಶೇಕ್ಸ್ಪಿಯರ್ನ ನಾಟಕವನ್ನ ಕೊಡವಕ್ಕೆ ಅನುವಾದವರು. ಯಾಕಂದ್ರೆ ಉದಾಹರಣೆಗೆ ಇದು ಮ್ಯಾಕ್ಬೆತ್, ಮ್ಯಾಕ್ಬೆತ್ ಅನ್ನ ಮಾಚಯ್ಯ ಅಂತ ಬರೆದೆ. ಅವನೊಬ್ಬ ಕೊಡವ ನಾಯಕ ಆಗ್ತಾನೆ, ಮಹತ್ವಾಕಾಂಕ್ಷಿ ನಾಯಕ ಆಗ್ತಾನೆ. ಆತನ ಹೆಂಡತಿ ಗಂಗು ಆತನಿಗೆ ಪ್ರೇರಣೆ ಕೊಡ್ತಾಳೆ. ನಮ್ಮಲ್ಲಿ ಈ ಪ್ರೇತಗಳ ಬಗ್ಗೆ ಬೇರೆ ಕಲ್ಪನೆ ಇದೆ, ಅದನ್ನು ವಿಚಸ್ ಮಾಡಿದೆ. ಈ ತರ ಇದೆಲ್ಲ ಕೊಡವರ ಕತೆಗಳೇ ಅನ್ನುವ ಹಾಗೆ ಅದನ್ನ ರೂಪಾಂತರ ಮಾಡಿದೆ. ಹ್ಯಾಮ್ಲೆಟ್ ಅನ್ನ ಹರೀಶ್ ಅಂತೇಳಿ ಮಾಡಿದೆ. ಹರೀಶ್ ಅವನೊಬ್ಬ ಓದಲಿಕ್ಕೆ ಅಮೆರಿಕೋ ಇಂಗ್ಲೆಂಡಿಗೆ ಹೋಗ್ತಾನೆ, ಆದ್ರೆ ಅವನಿಗೆ ಈ ಕಡೆ ಮದ್ದಾಗ ಸಂಸ್ಕೃತಿ ಮತ್ತೆ ಆತನ ಈ ವಿದ್ಯಾ ಇದ್ರ ಮಧ್ಯೆ ತಾಕಲಾಟಗಳು ಹುಟ್ಟುತ್ತದೆ, ದ್ವಂದ್ವಗಳಿಗೆ ಟು ಬಿ ಆರ್ ನಾಟ್ ಟು ಬಿ, ಅದನ್ನ ಈ ತರ ತಂದೆ. ಆ ಪ್ಲಾಂಟರ್ ಹುಡುಗ ಹೇಗೆ ಗೊಂದಲಕ್ಕೆ ಬೀಳ್ತಾನೆ ಅಂತ, ಈ ತರ ಎಲ್ಲವನ್ನು ಬೇರೆ ಬೇರೆ ಕನ್ನಡದ ನಾಟಕಗಳನ್ನು ಕೊಡವಕ್ಕೆ ಅನುವಾದ ಮಾಡ್ತಾ, ಒಂದು ಕೊಡವ ನಾಟಕ, ಒಂದು ವೆಸ್ಟರ್ನ್ ನಾಟಕ, ಒಂದು ಕನ್ನಡ ನಾಟಕ. ಜೊತೆಗೆ ನನ್ನ ರೆಪರ್ಟರಿಯಲ್ಲಿ ನಾನೊಬ್ಬನೇ ಮಾಡಲಿಲ್ಲ, ಸಿ ಜಿ ಕೃಷ್ಣಮೂರ್ತಿ ನಮ್ಮ ನಾಟಕಕ್ಕೆ ಡೈರೆಕ್ಟ್ ಮಾಡಿದರು, ಡಾಕ್ಟರ್ ಬಿ ವಿ ಕಾರಂತ್ ನನ್ನ ನಾಟಕಕ್ಕೆ ಸಂಗೀತ ಮಾಡಿದರು, ಆರ್ ನಾಗೇಶ್ ನನ್ನ ನಾಟಕ ಮಾಡಿದರು, ಸುರೇಶ್ ಆನಗಳ್ಳಿ ನಾಟಕ ಮಾಡಿದರು, ಮಂಡ್ಯ ರಮೇಶ್ ಡೈರೆಕ್ಟ್ ಮಾಡಿದರು, ಮತ್ತೆ ನಟರಾಜ್ ಏಣಗಿ ಅವರು ನಮ್ಮ ನಾಟಕಕ್ಕೆ ಡೈರೆಕ್ಟ್ ಮಾಡಿದರು, ಮತ್ತೆ ಮಣಿಪುರದ ರತನ್ ತ್ಯಾಮ್ ಅಂತ ಹೇಳಿದವರು, ಅವರು ಚಕ್ರವ್ಯೂಹ ಅಂತ ಇಡೀ ಆ ನಾಟಕವನ್ನು ನಮ್ಮ ತಂಡಕ್ಕೆ ಕರೆಸಿದೆ. ನಾನು ನನ್ನ ನಾಟಕವನ್ನು ಮಾಡೋದಲ್ಲದೆ ಹೊರಗಿನ ನಾಟಕ ತಂಡಗಳನ್ನು ಕರೆಸಿ ಕೊಡವ ಕನ್ನಡದ ಮಧ್ಯೆ ಬಾಂಧವ್ಯವನ್ನು ಬೆಳೆಸಲಿಕ್ಕೆ. ಅವ್ರಿಗೆ ಹೇಳ್ತಾ ಇದ್ದೆ, ನೀವು ಕೊಡವನ್ನು ಬೇರೆ ನೋಡಬೇಡಿ, ಕೊಡಗು ನಿಮ್ಮೊಳಗಾಗಲಿ, ಹಾಗಾದರೆ ಮಾತ್ರ ಈ ಕೊಡಗು ರಾಜ್ಯ ನಾವು ಬೇರೆ ಬೇಕು ಅಂತ ಹೇಳುವ ಕೂಗಿಗೆ ಉತ್ತರ ಕೊಟ್ಟಾಗುತ್ತೆ ಅಂತ ನಾನು ಹೇಳ್ತಾ ಒಂದು ಕಡೆ ಕೊಡವ ಭಾಷೆಯನ್ನು ನಾಟಕಗಳನ್ನು ಬೆಳೆಸ್ತಾ ಅನಿವಾರ್ಯ ಆಗಿತ್ತು. ನನಗೆ ಕೊಡವ ನಾಟಕಗಳಿಲ್ಲ. ಹೌದು, ನಾನು ಅಪ್ಪಚ್ಚ ಕವಿಯ ಲೈಫ್ ಹಿಸ್ಟ್ರಿಯನ್ನೇ ಒಂದು ರಂಗಭೂಮಿಗೆ ತಂದೆ, ಅಮರ ಕವಿ ಅಪ್ಪಚ್ಚ ಅಂತ. ಸ್ವತಃ ಅಪ್ಪಚ್ಚ ಕವಿ ಬಂದು ನಾಟಕದಲ್ಲಿ ಪಾತ್ರ ಮಾಡ್ತಾ ಆತನ ನಾಟಕದ ಎಪಿಸೋಡ್ಗಳು ಬರ್ತವೆ. ಈ ಥರ ಎಲ್ಲ ಮಾಡ್ತಾ ಮಾಡಿದೆ. ಅಲ್ಲಿ ಕೊಡವ ಸಮಾಜಗಳಿತ್ತು, ಅಲ್ಲಿ ಯಾವಾಗ ಖಾಲಿ ಬೀಳ್ತವೆ ಅಲ್ಲಿ ಹೋಗಿ ನಾವು ಟ್ರೈನಿಂಗ್ ಮಾಡೋದು, ಆ ಕೊಡವ ಸಮಾಜದಲ್ಲಿ ಅದನ್ನೇ ರಂಗ ಮಂದಿರವಾಗಿ ಕರ್ನಾಟಕ ಮಾಡ್ಕೊಳ್ಳೋದು, ಹೀಗೆ ಮಾಡ್ತಾ ಬಂದಿದ್ದು. ಇದು ನನ್ನ ರಂಗಭೂಮಿಯ ಮೊದಲ ಪ್ರಾರಂಭದ ಸೃಷ್ಟಿ ಕೊಡವ ರಂಗ ರೆಪರೇಟರಿ ಅಂತ ಹೇಳುವ ಪೂರ್ವ ಕಥೆಗಳು. ಅದ್ಭುತ ಹಾದಿ ನಿಜವಾಗ್ಲೂ. ಹಾಗೆ ಮಕ್ಕಳಲ್ಲೂ ಕೂಡ ಈ ಒಂದು ರಂಗಾಸಕ್ತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳು ಆಗಿವೆ ನಿಮ್ಮ ಸೃಷ್ಟಿ ತಂಡದಿಂದಲೂ ಕೂಡ. ಈ ಮಕ್ಕಳ ರಂಗ ಶಿಬಿರಗಳನ್ನು ಆಯೋಜನೆ ಮಾಡುವಂಥದ್ದು, ಅದರಲ್ಲೂ ಪ್ರಮುಖವಾಗಿ ನಾನು ಮೊದಲೇ ಹೇಳಿದೆ, ದರ್ಶನ್ ಅವರು ಕೂಡ ನೀವು ಆಯೋಜಿಸಿದಂಥ ಒಂದು ಮಕ್ಕಳ ಶಿಬಿರದಲ್ಲೇ ಮೊದಲು ರಂಗ ಪ್ರವೇಶ ಮಾಡಿದ್ದು ಅಂತ ಹೇಳಿ. ನಾನು ನನ್ನ ಈ ಪೂರ್ಣಾವಧಿ ರಂಗ ಘಟಕ ನಡೀತಾ ಇತ್ತಲ್ಲ, ನಡೀತಾ ಇದ್ದಾಗ ನಾನು ಮದುವೆ ಆದೆ. ಓಕೆ, ಅನಿತಾಳನ್ನ ಮದುವೆ ಆದೆ ನಾನು. ಬಹಳ ವಿಶೇಷ ಅಂದರೆ ನಮ್ಮಲ್ಲಿ ಕೊಡವರಲ್ಲಿ ಎರಡು ಬೇರೆ ಬೇರೆ ಕಡೆ ಮದುವೆ ಆಗುತ್ತೆ, ಹುಡುಗಿ ಮದುವೆ ಬೇರೆ ಕಡೆ ಆಗುತ್ತೆ, ಹುಡುಗನ ಮದುವೆ ಬೇರೆ ಆಗುತ್ತೆ. ಈಗೆಲ್ಲ ದಂಪತಿ ಮುಹೂರ್ತ ಅಂತೇಳಿ ಒಂದೇ ಕಡೆ ಆಗುತ್ತೆ ಕಲ್ಯಾಣ ಮಂಟಪಗಳಲ್ಲಿ. ಆಗ ನಮ್ಮದು ಆ ಮದುವೆ ಆದಾಗ ನಾವು ದಂಪತಿಗಳಿಗೆ ಬಂದಿವಲ್ಲ, ಮರುದಿನನೇ ನನ್ನ ನಾಟಕ ಪ್ರದರ್ಶನ ಇತ್ತು. ಕಮಿಟ್ಮೆಂಟ್ ನಮ್ದು ಅಷ್ಟೇ. ಸರ್, ನೀವು ಪ್ರಪೋಸ್ ಮಾಡಿದ್ರ ಅಥವಾ ಹೇಗಾಯ್ತು? ಇಲ್ಲ, ನಾವು ಅವ್ರ ತಾಯಿದು ವಿರೋಧ ಇತ್ತು. ಕಾರಣ ಏನಿತ್ತು ಅಂದ್ರೆ, ಈ ನಾಟಕದವನ್ನ ಕಟ್ಟಿಕೊಂಡು ನನ್ನ ಮಗಳು ಹೇಗೆ ಬದುಕಿನ, ಅವರಿಗೆ ದೊಡ್ಡ ಒಬ್ಬ ಪ್ಲಾಂಟರ್ನಿಗೆ ಕೊಡಬೇಕು ಅಥವಾ ದೊಡ್ಡ ಒಬ್ಬ ಆಫೀಸರಿಗೆ ಕೊಡಬೇಕು ಅಂತ ಏನೋ ಕನಸಿದ್ರು. ಸಹಜವಾಗಿ ಅವರು ಹೆಡ್ ಮಿಸ್ ಆಗಿದ್ದವರು, ಅವರು ವಿದ್ಯಾ ಇಲಾಖೆಯಲ್ಲಿದ್ದವರು, ಅವರಿಗೆ ಸಹಜವಾಗಿ ಅವ್ರಿಗೆ ಗೊತ್ತಿತ್ತು. ಆದ್ರೆ ಇವಳಿಗೆ ಹಠ ಇತ್ತು, ಇವಳಿಗೆ ಗಂಡು ಒಪ್ಕೊಳ್ತಾ ಇರಲಿಲ್ಲ, 5-6 ಬಂದವದನ್ನ ಒಪ್ಕೊಂಡಿಲ್ಲ. ಅಂದ್ರೆ ಅವರಲ್ಲೂ ಇತ್ತು ನಿಮ್ಮ ಬಗೆಗಿನ ಒಂದು ಒಲವು ಇತ್ತು. ಇನ್ನು ನಾನೇನ್ ಮಾಡಿದೆ ಅಂದ್ರೆ, ನನ್ನ ಭೀಮಾಕಾಯದ ಸಹೋದರರಿದ್ರು, ನಾನೇ ಸ್ವಲ್ಪ
ಹೀಗಿರೋದು. ನನ್ನ ಅಣ್ಣಂದಿರೆಲ್ಲ ಬಹಳ ಭೀಮಾ ಕಾಯ್ದವರು. ಮೂರು ಜನರನ್ನ ಅವ್ರ ಹತ್ರ ಕಳಿಸಿದೆ, ಅವ್ರ ತಾಯಿ ಹತ್ರ. ಅವರು ಒಂಥರ ಯುದ್ಧದ ಉಪಾಧಿಯಲ್ಲೇ ಹೋದ್ರು. ಏನೋ ಆಯ್ತು, ಅವ್ರು ಆಯ್ತು. ಅಲ್ಲಿ ಮಾತುಕತೆ ಆಗಿ, ಸಾಂಪ್ರದಾಯಿಕವಾಗಿ ಮಾತುಕತೆ ಆಗಿ ಅಲ್ಲಿಂದ ಅವ್ರು ಒಪ್ಕೊಂಡ್ರು. ಒಪ್ಕೊಂಡು ಈಗ ಅವ್ರು ಹೆಮ್ಮೆ ಪಡ್ತಾರೆ ಅಂತ ಇರ್ಬೋದು. ನನ್ನ ಅಳಿಯ ಅಂತೇಳಿ ಈಗ ಇಡೀ ಗ್ರಾಮದಲ್ಲಿ ನಮ್ಮೂರಿನ ಅಳಿಯ ಅಂತೇಳಿ ನನಗೊಂದು ಸನ್ಮಾನ ಕೂಡ ಮಾಡಿದ್ರು. ಹಾಗಾಗಿ ಅವರು ಸಂಭ್ರಮಿಸ್ತಾ ಇದ್ದಾರೆ ಅಂತ ಇದ್ದಾರೆ ಅವರು. ಹೀಗೆ ಆ ಮದುವೆ ಆದ್ಮೇಲೆ ನಾನು ಪ್ರತಿ ವರ್ಷ ಮಕ್ಕಳ ಶಿಬಿರವನ್ನು ಮಾಡೋದು ಒಂದು ನಡೀತಾ ಇದ್ದೆ. ಅದು ಮೊದಲೇ ಮಾಡ್ತಾ ಇದ್ದೆ. ನಾನು ತುಂಬ ನಾಟಕಗಳನ್ನು ಮಾಡಿದ್ದೆ. ಅಲಿಬಾಬನಲ್ಲಿ ಉತ್ಕೊಳ್ಳೋರು, ಹೆಡ್ಡಾಯಣ, ಆಮನಿ, ರಬಿನ್ ಗುಡ್ ಫೆಲೋ, ಈ ದರ್ಶನ್ ಹೇಳಿದ್ರಲ್ಲ ಅವನು ಮತ್ತೆ ಅವನ ತಮ್ಮ ದಿನಕರ್. ಆ ದರ್ಶನ್ ತಾಯಿಯ ಮನೆ ನನ್ನ ಊರು ಪೊನ್ನಂಪೇಟೆ. ತೂಗುದೀಪ ಶ್ರೀನಿವಾಸ ಅವರ ಮೀನಾಕ್ಷಿ ನಾಯ್ಡು ಅಂತ ಅವರು, ನಾಯ್ಡು ಜನ. ಈ ಹುಡುಗರು ಸಣ್ಣ ಸಣ್ಣ ಹುಡುಗರು, ಇವನು ಏಜಿಗೆ ಮೀರಿ ಬೆಳೆದಿದ್ದ ದರ್ಶನ್. ಬೆಳವಣಿಗೆ ಏಜಿಗಿತ್ತು. ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸಿನ ಹುಡುಗರು ಅವರು. ಅವ್ರು ರಜೆಯಲ್ಲಿ ಬರ್ತಾ ಇದ್ರು ಬೇಸಿಗೆಯಲ್ಲಿ. ಬಂದಾಗ ಒಂದೂವರೆ ತಿಂಗಳು ಇಲ್ಲೇ ಈ ಬೆಟ್ಟ ಗುಡ್ಡಗಳನ್ನ ಹತ್ತುತ್ತಾ, ಈ ನದಿಗಳಲ್ಲಿ ಈಜುತ್ತಾ, ಅವರು ಆಟ ಆಡ್ತಾ ಮಜಾ ಕಳೆಯೋರು ಅವರು. ಆ ಹುಡುಗರು ಅವರನ್ನ ರಂಗಭೂಮಿ ನನ್ನ ಇದಕ್ಕೆ ಸೇರಿಸಿದೆ. ಮಂಡ್ಯ ರಮೇಶ್ ಬಂದಿದ್ರು, ನಾರಾಯಣ ಕಜೆ ಅಂತೇಳಿ, ಕೃಷ್ಣಕುಮಾರ್ ನಾರಾಯಣ ಕಜೆ ಅಂತೇಳಿ ಇನ್ನೊಬ್ಬ ನನ್ನ ಗೆಳೆಯ ಇದ್ದಾರೆ, ಅವರು ರಂಗಾಯಣ ಮೈಸೂರಲ್ಲಿದ್ದಾರೆ. ಅವರಿಬ್ಬರು ಬಂದು ಅವರು ಸಂಕ್ರಾಂತಿ ನಾಟಕವನ್ನು ತಗೊಂಡ್ರು ಲಂಕೇಶ್ರದ್ದು. ನಾನು ರಾಬಿನ್ ಗುಡ್ ಫೆಲೋ ಅಂತೇಳಿ ಮಕ್ಕಳ ನಾಟಕ ತಗೊಂಡೆ. ಆ ನಾಟಕಕ್ಕೆ ಬಂದಿದ್ರು. ಇವನು ದರ್ಶನನ್ನು ಅವ್ನು ನೋಡೋಕೆ ಚೆನ್ನಾಗಿದ್ದ, ರಾಜನ ಪಾತ್ರದಲ್ಲಿ ಕೊಟ್ಟಿದ್ದೆ ರಮೇಶ್ ದರ್ಶನ್. ನಾನು ಮತ್ತು ರಮೇಶ್ ಅವ್ರಿಗೆ ಹೇಳಿದ್ರು, ಆ ಹುಡುಗ ಬೆಳೀತಾ ಬೆಳೀತಾ ದೊಡ್ಡವನಾಗೋವರೆಗೂ ನಮ್ಮ ತಂಡದಲ್ಲೇ ಬಂದು ನಾಟಕ ಮಾಡೋದೆಲ್ಲ ಮಾಡ್ತಿದ್ದ. ನೀನಾಸಮಿಗೆ ಹೋಗುವಂಥದ್ದೇ ನಾವು ಅವ್ರನ್ನ ನೋಡ, ನೀನ್ ಆಕ್ಟಿಂಗ್ ನಿನಗೆ ಚೆನ್ನಾಗಿ ಬರ್ತಾ ಇಲ್ಲ. ನಾವ್ ಹೇಳಿದ್ವಿ ಅವನಿಗೆ, ನಿನಗೆ ಆಕ್ಟಿಂಗ್ ಬರ್ತಾ ಇಲ್ಲ, ನೀನೇನೇನೋ ಮಾಡಕ್ ಹೋಗ್ತಿದ್ಯಾ, ದೇಹ ನಿನಗೆ ಶರೀರ ಇದೆ, ಶರೀರನೂ ಓಕೆ, ಬಟ್ ಆಕ್ಟಿಂಗ್ ಸ್ಕಿಲ್ ನಿನಗೆ ಬರ್ಬೇಕಾದ್ರೆ ನೀನ್ ಇನ್ನಾಸಮಿಗೆ ಹೋಗು, ನೀನು ಅದ್ಭುತವಾದ ಕಲಾವಿದನಾಗ್ತೀಯ ಅಂತ. ಅವನು ಹೋದ ನೀನಾಸಮಿಗೆ, ಹೋದ ಕಲ್ತ. ಅದಕ್ಕಿಂತ ಮೊದಲು ಸೀರಿಯಲ್ ಮಾಡಿದಾಗ ಬಹಳ ಫೇಲ್ಯೂರ್ ನಟ ಆಗಿದ್ದ, ಎರಡು ಸೀರಿಯಲ್ ಎಲ್ಲ ಮಾಡಿದ್ದ ಫೇಲ್ಯೂರ್ ನಟ. ಅವ್ನ ತಾಯಿಗೆ ಬಹಳ ಮಹತ್ವಾಕಾಂಕ್ಷೆ ಇತ್ತು ಮೀನಾಕ್ಷಿ ನಾಯ್ಡುಗೆ. ನನ್ನ ಮಾತನ್ನ ಆಕೆ ಮಾತಾಯಿ ಕೇಳಿಸ್ತಾ ಇರಬಹುದು, ಹೇಳ್ತೇನೆ. ಬಹಳ ಮಹತ್ವಾಕಾಂಕ್ಷೆ, ಪಾಪ ಬಹಳ ತನ್ನ ಮಗನನ್ನ ಆ ಸ್ಥಿತಿಗೆ ತರಬೇಕು ಅಂತ ಕನಸನ್ನ ಕಟ್ಟಿದಳು ಮೀನಾಕ್ಷಿ ನಾಯ್ಡು. ಅದು ಅವಳ ಸಾರ್ಥಕತೆಯ ಬದುಕು, ಬಹಳ ಶ್ರಮಜೀವಿ ಆಕೆ. ಪೊನ್ನಂಪೇಟೆ ಅವಳಲ್ಲ, ನನ್ನ ಅಕ್ಕ ಅಂತ, ನಾನು ಅಕ್ಕ ಅಂತ ಕರಿತೀನಿ ಮೀನಾಕ್ಷಿ ಅಕ್ಕ ಅಂತ. ಅವರು ಆ ಹುಡುಗ ಮ್ಯಾಜೆಸ್ಟಿಕ್ ಪಿಕ್ಚರ್ ಮಾಡಿದ, ಸಕ್ಸಸ್ ಆದ. ನೀವು ನಾನು ಇವತ್ತು ಹೇಳ್ತೀನಿ ದರ್ಶನಿಗೆ, ಅವನು ಓಡ್ ಬಂದ, ನನ್ನ ಮನೆಗೆ ಬಂದು ನನ್ನ ಕಾಲು ಹಿಡಿದು ನನಗೆ ಸ್ವೀಟ್ಸ್ ತಿನ್ಸಿ ಹೋದ ದರ್ಶನ್. ವಂಡರ್ಫುಲ್, ಆತ ತುಂಬಾ ದೊಡ್ಡ ಕಲಾವಿದನಾಗಿ ಇವತ್ತು ಬೆಳಿದಾನೆ, ಹ್ಯಾಟ್ಸ್ ಆಫ್ ಅವನಿಗೆ. ಅದು ಬೇರೆ ವಿಚಾರ. ಸೊ ಮಕ್ಕಳ ರಂಗಭೂಮಿ ಹಾಗೆ ಹೊರತು ಎಷ್ಟೋ ಜನ ಮಕ್ಕಳು ರಂಗಭೂಮಿಯ ಮೂಲಕ ಅವರಿಗೆ ಒಂಥರದ, ಅವ್ರು ಈಗಲೂ ಹೇಳ್ತಾರೆ ವಕೀಲರಾದವರು, ಕರೆಪಣ ನನ್ನ ಗೊತ್ತುಂಡ ಅಂತ ಕೊಡೋ ಭಾಷೆಯಲ್ಲಿ ಕೇಳ್ತಾರೆ. ಇಲ್ಲ ಅಲ್ಲಪ್ಪ, ಏ ಮಕ್ಕಳ ನಾಟಕ ತಿಂತಲೇ ನಾನು, ಅಲಿಬಾಬದ ಕಳ್ಳ ಆಯ್ತು ತಿಂತಲೇ, ಇದರಲ್ಲಿ ರಾಜ ಆಗಿರಲಿಲ್ವಾ, ಇದರಲ್ಲಿ ನಕ್ಷತ್ರ ಆಗಿದ್ದೆ, ಎಲ್ಲ ಹೇಳೋಗ ನನಗೆ ಒಂಥರ ಹೆಮ್ಮೆ. ತುಂಬಾ ಖುಷಿ ಮಕ್ಕಳನ್ನ ಈ ರೀತಿ ಪ್ರತಿಭಾವಂತ ಮಕ್ಕಳನ್ನ ಹೊರತರೋದ್ರ ಜೊತೆಗೆ ಸರ್, ನೀವು ಒಂದು ಕೊಡವದ ಬುಡಕಟ್ಟು ಜನಾಂಗ, ಯರವ ಮತ್ತು ಕುರುಬರು ಅಲ್ಲೇ ತಂಗಿ, ಅಲ್ಲಿ ಅವರಿಗೆ ನಾಟಕವನ್ನ ಕಲಿಸಿ ಅಲ್ಲೇ ಒಂದು ನಾಟಕ ಪ್ರದರ್ಶನ ಮಾಡುವಂಥದ್ದು, ಆ ಒಂದು ಅನುಭವ ಇತ್ತು. ಅದು ಅದ್ಭುತ ಆದ ಅನುಭವ ನನಗೆ. ನನಗೆ ಮೊದಲಿಂದಲೂ ನಮ್ಮ ಮನೆಯಲ್ಲಿ ನಮ್ಮ ಕೃಷಿ ಆಳುಗಳಾಗಿ ಎರವರು ಅಂತೇಳಿ ಒಂದು ಕಮ್ಯುನಿಟಿ, ಬಹಳ ಮುಗ್ಧ ಜನಾಂಗ. ಅವರು ವೈನಾಡಿನಿಂದ ಬಂದವರು ಅಂತ ಹೇಳ್ತಾರೆ. ಕೊಡಗು ವೈನಾಡಿಗೆ ಸೇರಿತ್ತು, ಕೇರಳದ ವೈನಾಡ್. ಈಗ ಏನು ರಾಹುಲ್ ಗಾಂಧಿ ಅವರು ಸ್ಪರ್ಧೆ ಮಾಡಿದ್ದಾರೆ, ಪ್ರತಿನಿಧಿಸುವ ಕ್ಷೇತ್ರ ಇದ್ದಾರ, ಅದು ವೈನಾಡ್. ಅದು ಮೊದಲು ಕೊಡಗಿಗೆ ಸೇರಿತ್ತು ವೈನಾಡ್. ಈ ಕಡೆ ಪ್ರಿಯಪಟ್ಟಣ ಕೊಡಗಿಗೆ ಸೇರಿತ್ತು, ಆ ಕಡೆ ಪುತ್ತೂರು ಸುಳ್ಯ ಕೊಡಗಿಗೆ ಸೇರಿತ್ತು. ಈ ವಿಶಾಲ ಕೊಡಗಿದ್ದಾಗ ಅಲ್ಲಿಂದ ಬಂದ ಜನಾಂಗ ಇವರು ಕಂಪ್ಲೀಟ್ ನೀಗ್ರೋ ತರ ಕಾಣ್ತಾರೆ, ಬ್ಲ್ಯಾಕ್ ಆಗಿದ್ದಾರೆ, ಗುಂಗುರು ಕೂದಲು, ಸೊಂಟು ಮುಖ, ಮೂಗು ಈ ತರ ಕಾಣ್ತಾರೆ. ಬಹಳ ಶ್ರಮಜೀವಿಗಳು, ಮುಗ್ಧರು. ಅವರಿಗೆ ಸಂಬಳ ಏನ್ ಗೊತ್ತಿರಲಿಲ್ಲ ಮೊದಲು, ಸಂಬಳ ಏನಂತ ಗೊತ್ತಿರಲಿಲ್ಲ. ಈಗ ಈಗ ಎಜುಕೇಶನ್ ಸಿಕ್ಕಿ ಈಗ ಬಂದಿದ್ದಾರೆ, ಬೆಳೆದಿದ್ದಾರೆ, ಈಗ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ. ಈ ಜನಾಂಗ, ಜನಾಂಗದ ಬಗ್ಗೆ ನನಗೆ ಬಹಳ ಪ್ರೇಮ ಇತ್ತು. ಅವರು ಹಾಡ್ತಾ ಇದ್ರು, ನೃತ್ಯ ಮಾಡ್ತಾ ಇದ್ರು,
ನನಗೆ ಈಜು ಕಲಿಸಿದವರು ಯಾರವರು? ನಮ್ಮಲ್ಲಿ ಬೇಕಾದಷ್ಟು ತೊರೆಗಳಿದ್ದಲ್ಲ, ನಮ್ ತೆಗೆದು ಹಾಕ್ಬಿಡೋರು ಅವರು. ನಾನು ಈಜ್ಬೇಕು, ಮತ್ತೆ ಅವ್ರು ಬಂದು ನಮ್ಮನ್ನ ಹಿಡ್ಕೊಂಡು ಬರೋದು. ನಮ್ಮ ಜೊತೆ ಆಡ್ತಾ ಇದ್ರು, ಬುಗುರಿ ಆಡ್ತಾ ಇದ್ರು, ಬುಗುರಿಯನ್ನು ತಯಾರಿಸ್ತಾ ಇದ್ರು ಅವರು. ಇದೆಲ್ಲ ಒಂಥರದ ಅದು ನೆನಪಿದೆ. ಯಾರವರು ನಮ್ಮ ಬದುಕಿನ ಭಾಗ ಆಗಿದ್ರು. ಅವರು ಮಜ್ಜಿಗೆ ಹಳ್ಳ ಅಂತ ಹೇಳುವ ಜಾಗದಲ್ಲಿ ಒಂದಷ್ಟು ಜನ ಕಾಡಿನೊಳಗೆ, ಈಗಲೂ ಕೂಡ ತುಂಬಾ ಜನ ಕಾಡಿನೊಳಗಿದ್ದಾರೆ. ಕಾಡಿನ ಪ್ರಾಣಿಗಳೊಂದಿಗೆ ಬದುಕ್ತಾ ಇದ್ದಾರೆ, ಮೂಲ ಸೌಕರ್ಯ ಇಲ್ಲದೆ ಬದುಕ್ತಾ ಇದ್ದಾರೆ. ಈಗಲೂ ಅವ್ರನ್ನೆಲ್ಲ ಹೊರಗೆ ತರಬೇಕು ಅಂತ ಹೇಳುವ ಪ್ರಕ್ರಿಯೆಗಳು ಬಾಸ್ ನಡೆದಿದೆ. ನೀನಾಸಮ್ ಅವರು ನನಗೆ ಲೈಟ್ಸ್ ಮತ್ತೆ ಸೌಂಡ್ಸ್ ಅನ್ನು ಕೊಟ್ಟಿದ್ರು. ಬಟ್ ಇದನ್ನ ಹೇಗೆ ಕಂಟಿನ್ಯೂ ಮಾಡ್ಲಿ ನಾನು? ಆ ಸಂದರ್ಭದಲ್ಲಿ ಎರವರ ನಾಟಕಗಳು ಬಂದು ಇದನ್ನ ನಾವು ಜನರ ಹತ್ರ ಹೋದ್ವಿ. ಜನ ಸ್ವಲ್ಪ ಹಣ ಕೊಟ್ಟರು, ಸಂಬಳಕ್ಕಿರುವ ಜನರನ್ನ ಏನೋ ಮಾಡಿದ್ವಿ. ನಾ ಶ್ರೀನಿವಾಸ್ ಅಂತ ಹೇಳುವವರು ನಾಟಕ ಬರೆದ್ರು, ಕಾಲಚಾತ ಅಂತ. ಅದು ಅವರ ಎಪಿಕ್. ಎಷ್ಟು ಅದ್ಭುತ ಅಂದ್ರೆ, ನಮ್ಮ ಕನ್ನಡ ನಾಡಿನಲ್ಲಿ ನಮ್ಮ ವಿಭಿನ್ನತೆಯಲ್ಲಿ ಏಕತೆ ಅಂತ ಇದೆಯಲ್ಲ, ನಮ್ಮ ಕನ್ನಡ ನಾಡಿನಲ್ಲಿ ಒಬ್ಬೊಬ್ಬರ ಸಂಸ್ಕೃತಿ ಬೆರಗು ಹುಟ್ಟಿಸ್ತದೆ. ಯರವರ ಕಥೆಯಲ್ಲಿ, ಪುರಾಣದಲ್ಲಿ 7 ಜನರೇಷನ್ ಬರೀ ಹೆಣ್ಣೆ ಬರುತ್ತೆ, ಗಂಡಿಲ್ಲ. ಅವರು ಅತಿಮಾನುಷ ಶಕ್ತಿಗಳು ಅಂತ ಅವ್ರು ಕರೀತಾರೆ. 7 ಜನರೇಷನ್ ಹೆಣ್ಣು, ಎಂಟನೇ ಜನರೇಷನ್ಗೆ ಬಂದಾಗ ಅವರು ಮಣ್ಣಿನಲ್ಲಿ 2 ಮೂರ್ತಿಗಳನ್ನ ಸೃಷ್ಟಿ ಮಾಡ್ತಾರೆ. ಅದಕ್ಕೆ ಚಾತಾ ಚಾತಿ ಅಂತ ಹೆಸರಾಕಿ ವಯನಾಡಿನಲ್ಲಿ ಒಬ್ಬರ ಕೈಗೆ ಒನಕೆ, ಒಬ್ಬರ ಕೈಗೆ ಮೊರವನ್ನ ಕೊಡ್ತಾರೆ. ಇವರು ಎರವರ ಮೂಲ. ಇಂಥದೊಂದು ಕತೆ. ಸೂರ್ಯ ಚಂದ್ರ ಇಬ್ರು ಅವರ ಪ್ರತೀಕಗಳಾಗಿ ಬರ್ತಾರೆ. ಸೂರ್ಯ ಚಂದ್ರ ಅಲ್ಲಿ ವಿದ್ಯೆಗಾಗಿ ಆರಿಸೋದು ಅಂತ ನೋಡಿ, ಅವ್ರಿಗೆ ವಿದ್ಯೆ ಇಲ್ಲ, ಅಕ್ಷರಕ್ಕಾಗಿ ಹಪಹಪಿಸೋದು ಕತೆ ಅವ್ರದ್ದು. ಇಂಥದೊಂದು ಅದ್ಭುತ ಕತೆ ಅದು. ಆ ಕಥೆಯನ್ನ ನಾವು ಅವರಿಗೆ ಮಾಡಿದ್ವಿ. ಆ ನಾಟಕ ಕಾಲಾಚಾತ ಅಂತ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹೋಗಿ ಮಾಡಿದ್ವಿ. 2 ಬಸ್ ಹೋಗೋದು, ಎರವರದು. ವಿಮರ್ಶೆ ಬಂದಿತ್ತು, ನನಗೆ ಸಾಕು, ನನ್ನ ಸಾರ್ಥಕ ಅಂತ ಆಯ್ತು. ಇಡೀ ಕಲಾಕ್ಷೇತ್ರ ಎರವರ ಸಂಸ್ಕೃತಿಯಲ್ಲಿ ಮುಳುಗಿ ಹೋಗಿತ್ತು ಅಂತ ವಿಮರ್ಶೆಯಲ್ಲಿ. ಬಿ ವಿ ಕಾರಂತರು ಅತಿಥಿಯಾಗಿ ಬಂದಿದ್ರು. ಒಂಥರದ ಅದ್ಭುತ ಅದು. ಎರವರಿಗಾಗಿಯೇ ನಾಟಕ ಮಾಡಿಸೋದಿದೆಯಲ್ಲ, ಅದು ಪ್ರಥಮ ಬಾರಿಗೆ ಆಯ್ತು ಕೊಡಗಿನಲ್ಲಿ. ಒಂದು ಕಡೆ ಕೊಡವ ಭಾಷೆ, ಅವರಿಗೆ ಒಂದು ಭಾಷೆ ಇದೆ ಎರವರಿಗೆ. ನಾನು ಚೆನ್ನಾಗಿ ಎರವ ಭಾಷೆ ಬಲ್ಲೆ. ಹಾಗಾಗಿ ಆ ನಾಟಕ ಮಾಡ್ಲಿಕ್ಕೆ ಸುಲಭ ಆಯ್ತು. ನಾನು ಅವರ ಭಾಷೆಯನ್ನೇ ಮಾತಾಡ್ತಾ ನಾನೊಬ್ಬ ಎರವನಾಗಿ ಆ ಎರವರನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ ನಾನು ನಾಟಕದ ಜೊತೆಗೆ ಇದನ್ನ ಹೇಳ್ತಾ ಪಾಠವನ್ನು. ಅದೇ ವಿಚಿತ್ರ ಸ್ಥಿತಿ, ಇಷ್ಟೊತ್ತು ಮಾತಾಡ್ತಾ ಇದೀವಿ, ಆದ್ರೆ ಅವರಿಂದ ಒಂದು ಡೈಲಾಗ್ ಅಥವಾ ಸನ್ನಿವೇಶ ಕೇಳ್ತಾ ಇದ್ದಾರೆ, ಅವರ ಬದುಕಿನ ಕಥೆಯೇ ಆ ರೀತಿ ಹೇಳ್ತಾ ಇದಾರೆ. ಸೀತೆ ಅಂತ ಹೇಳಿ ಎರವನ್ನ ಆಡ್ಕೊಂಬತ್ತೆ, ಅಂಡೆಯಲ್ಲಿ ಕಂಜಿ ಕಂಜಿ, ಕಂಜಿಲಿ ಚೋರು ಚೋರು, ಸಕ್ಕರೆ ಕಾಯಿ ಅಡಿತಮ್ಮ, ನುಕ್ಕಾಕತಿ ಅಡಿತಮ್ಮ, ನುಕ್ಕಿ ಬೆಚ್ಚ ನುಕ್ಕಾಣಕ್ಕು ಎನ್ನ ಚಂದ ಅಮ್ಮ ಅಂತ ಹೇಳ್ತಾರೆ. ಬಾರೆ ಬಾರೆ ಹುಡುಗಿ, ನೀನೇನು ನೋಡ್ತಾ ಇದೀಯಾ, ಗಂಜಿಯನ್ನ ಮಾಡು, ಕುಂಬಳಕಾಯಿ ಸಾರು ಮಾಡು, ಅದಕ್ಕೆ ಮೀನನ್ನ ಹುರಿದು ಕೊಡು, ತಿನ್ನೋ ಮಜಾ ನೋಡಮ್ಮ ಅಂತ ಹೇಳ್ತಾರೆ. ಅಂದ್ರೆ ಆಗ ಆ ಎರವರಲ್ಲಿ ಒಬ್ಬ ಅಜ್ಜ ಆಯ್ತ, ಎರವರಲ್ಲಿ ಅಜ್ಜ, ಅವನು ನಂಜ ಅಂತ ಅವನ ಹೆಸರು. ಅವನು ಎಲ್ಲ ಕೆಂಪಗಾಗ್ಬಿಟ್ಟಿತ್ತು ಗಡ್ಡ ಎಲ್ಲ, ಏಜಿನ ಲೆಕ್ಕ ಗೊತ್ತಿಲ್ಲ, ಅದು ಯಾರಿಗೂ ಗೊತ್ತಿಲ್ಲ, ನಿನಗೆ ಎಷ್ಟು ವಯಸ್ಸು ಅದು ಗೊತ್ತಿಲ್ಲ, ಒಂದಷ್ಟು ವಯಸ್ಸಾಗಿರ್ತದೆ. ಅವನು ಅವನ ಜನಪದ ಮೂಲಗಳು ಎಷ್ಟಿತ್ತಂದ್ರೆ, ಉದಾಹರಣೆಗೆ ನಾವು ಕೊಟ್ಟಿಗೆಯಿಂದ ಉಳಲಿಕ್ಕೆ ದನವನ್ನ ಎತ್ತು ಹೊಡ್ಕೊಂಡು ಹೋಗುವಾಗ ಆ ಉಳಕ್ಕೆ ಕಟ್ಟುವವರೆಗೆ ಒಂದು ಹಾಡು, ಕಟ್ಟಿದ ನಂತರ ಉಳುವಾಗ ಒಂದು ಹಾಡು, ಅದನ್ನು ಬಿಚ್ಚುವಾಗ ಒಂದು ಹಾಡು, ಮೈ ತೊಳೆಯುವಾಗ ಒಂದು ಹಾಡು, ಹುಲ್ಲು ಹಾಕುವಾಗ ಒಂದು ಹಾಡು, ವೆರೈಟಿ ರಾಗಗಳು, ಸಾಹಿತ್ಯ ರಾಗಗಳು, ಅದ್ಭುತ. ಅದು ಚೀನಿ ಅಂತೊಂದಿದೆ, ಅದು ಒಂಥರ ವಾದ್ಯ, ದುಡಿ ಅಂತೊಂದಿದೆ, 2 ತರದಲ್ಲಿ ಇದ್ದ ಟೆಂಡಕ್ ಡಟ್ ಡಂಡಕ್ ಡಟ್ ಟೆಂಡಕ್ ಟಕ್ ಟೆಂಡೆ ಟೆಂಡೆ, ಇದನ್ನು ಮಿಕ್ಸ್ ಮಾಡ್ತಾರೆ ಅವರು. ಇದನ್ನು ಮಿಕ್ಸ್ ಮಾಡಿ ಅದಕ್ಕೆ ಅದನ್ನು ಒಂಥರ, ನಾನು ಅದನ್ನೆಲ್ಲ ಬಳಸ್ಕೊಂಡು ನಾವೇ ಒಂದು ಮತ್ತೆ ಒಂದು ನಾಟಕ ಮಾಡಿದ್ವಿ. ಈ ಪ್ರೇಮ್ಚಂದ್ ಇದ್ದಾರಲ್ಲ, ಮುಂಸಿ ಪ್ರೇಮ್ಚಂದ್ ಕಥೆಗಾರ, ಅವನ ಹೆಣದ ಬಟ್ಟೆ ಅಂತ ಒಂದು ನಾಟಕ ಇತ್ತು, ಅಲ್ಲ ಕತೆ ಇತ್ತು. ಆ ಕಥೆಯನ್ನ ಈ ಎರವರಿಗೆ ನಾನು ಆರೋಪಿಸ್ಕೊಂಡು, ಅವರ ಸ್ವಾಮರಿತನ, ಅವರು ಕುಡಿತಕ್ಕೆ ದಾಸರಾಗೋದು, ಇದರಿಂದ ಹೇಗೆ ಅವರ ಫ್ಯಾಮಿಲಿ ಸ್ಪಾಯ್ಲ್ ಆಗ್ತಾ ಇದೆ ಅಂತ ಹೇಳೋದನ್ನ ನಾ ಚೀತೆ ಅಂತ ಹೇಳುವ ನಾಟಕ ಬರ್ತಿದ್ದೆ. ಈಗ ಎರವರ ನಾಟಕ ಮಾಡಿಸಿದ್ದಿದೆಯಲ್ಲ, ನನಗೆ ಅದ್ಭುತವಾದ ಒಂದು ಇದು. ಅಷ್ಟೊತ್ತಿಗೆ ನನಗೆ ಒಬ್ಬ ಮಗ ಅದ, ಪೊನ್ನಪ್ಪ ಅಂತ ಅವನ ಹೆಸರು.
ಅವನು ಅವನಿಗೆ ನಾಟಕದಲ್ಲಿ ಆಸಕ್ತಿ ಇತ್ತು. ಮಕ್ಕಳ ನಾಟಕದಲ್ಲಿ ಭಾಗವಹಿಸ್ತಿದ್ದ, ಪೋಲಿ ಕಿಟ್ಟಿಯ ಅಲ್ಲಿ ಭಾಗವಹಿಸಿದ್ದ, ಎಲ್ಲ ಮಕ್ಕಳ ನಾಟಕದಲ್ಲಿ ಭಾಗವಹಿಸಿದ್ದ. ಈಗ ಅವನೇನೋ ಅವನ ಆಸಕ್ತಿ ಟೂರಿಸಮ್ ಅಂತೇಳಿ ಮಾಡಬೇಕು ಅಂತ ಪಪ್ಪ ಅಂತೇಳಿ ಈಗ ನ್ಯೂಜಿಲ್ಯಾಂಡಲ್ಲಿ ಇದ್ದಾನೆ. ಸರ್, ನೀವು ನಾಟಕಗಳಿಗೆ ಅಷ್ಟೇ ನಿಲ್ಲಿಲ್ಲ, ಚಲನಚಿತ್ರವನ್ನ ಕೂಡ ನಿರ್ದೇಶಿಸಿದ್ರಿ. ಇದ್ರ ಜೊತೆಯಲ್ಲೇ ಪ್ಯಾರಲಲ್ ಆಗಿ ನನಗೆ ಈ ಜಾಗದಲ್ಲಿ ಕೂತ್ಕೊಳ್ಳೋಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ದೂರದರ್ಶನಕ್ಕೆ ಮೊತ್ತ ಮೊದಲ ಕೊಡವ ಕಾರ್ಯಕ್ರಮ ಕೊಟ್ಟವನು ನಾನೇ, ನೀವೇ. ಹಾಗಾಗಿ ನನಗೆ ಇಲ್ಲಿ ಹೆಮ್ಮೆ. ನನಗೆ ಈ ದೂರದರ್ಶನದ ಒಂದು ಬಾಂಧವ್ಯ, ಚಂದನದೊಂದು ಬಾಂಧವ್ಯ ನನಗಿದೆ. ಎಷ್ಟೋ ಕಲಾವಿದರಿಗೆ, ಮತ್ತೆ ಕೊಡಗಿನ ಅನೇಕ ಕಲಾವಿದರನ್ನ ಈ ದೂರದರ್ಶನಕ್ಕೆ ನಾನು ಪರಿಚಯಿಸಿದೆ. ಕೊಡವ ಭಾಷೆಯನ್ನು ಬೆಳೆಸಬೇಕಾದ್ರೆ ಒಂದು ರಂಗಭೂಮಿಯಿಂದ ಮಾತ್ರ ಸಾಧ್ಯ ಅಲ್ಲ, ರಂಗಭೂಮಿ, ಸಾಹಿತ್ಯ, ಸಿನಿಮಾ ಮೂರೂ ಸೇರಬೇಕು ಅಂತ ಹೇಳೋದು ನನ್ನ ನಂಬಿಕೆ. ಮತ್ತೆ ಅದು ಅದು ಅದಕ್ಕೆ ದಾಖಲೆ ಸಾಕ್ಷಿಕ ಚಲನಚಿತ್ರ ಪ್ರಶಸ್ತಿ. ಜೊತೆಗೆ ಇಲ್ಲಿ ಈ ದೂರದರ್ಶನಕ್ಕೆ ನಾವು 4 ಕಿರುಚಿತ್ರಗಳ ಎಪಿಸೋಡ್ ಅನ್ನು ಮಾಡಲಿಕ್ಕೆ ಸಹಕಾರ ಕೊಟ್ಟಿದೆ. ಮತ್ತೆ ಗಿರೀಶ್ ಕಾಸರವಳ್ಳಿ ಅವರು ಒಂದು ಕಲೆಯ ಸುತ್ತ ಅಂತ ಒಂದು ದೂರದರ್ಶನಕ್ಕೆ ಮಾಡಿದ್ರು, ಅದರಲ್ಲೂ ಕೂಡ ನಾನು ಪ್ರಮುಖವಾಗಿ ತೊಡಕೊಂಡಿದ್ದೆ. ಈಗ ಅಚ್ಯುತ ಎಲ್ಲ ಇದ್ದಾರಲ್ಲ ಸಿನಿಮಾ ನಟ, ಅವರೆಲ್ಲ ಮಾಡಿದ್ರು ಅದು ಆ ಎಪಿಸೋಡ್ ಅಲ್ಲಿ ಮಾಡಿದ್ರು. ಸೊ ನಾನು ಕೊಡವ ಭಾಷೆಯಲ್ಲಿ ಸಿನಿಮಾ ಮಾಡಿದಾಗ ಸಿನಿಮಾಗಳು ಒಂದೆರಡು ಬಂದಿದ್ವು, ಆದರೆ ಪರಿಣಾಮ ಬೀರಲಿಲ್ಲ. ನಾನು ಆಗ ನನಗೆ ನಿನಾಸಮ್ಮಲ್ಲಿ ಈ ರಸಗ್ರಹಣ ಶಿಬಿರಗಳಾಗಿತ್ತು. ಒಂದು ಸಿನಿಮಾದ ಒಂದು ಚಳಕನ್ನು ನಮಗೆ ಟ್ರೈನಿಂಗ್ ಕೊಡ್ತಾರೆ, ಈ ಕಿರುಚಿತ್ರಗಳು ಹೇಗೆ ಇರ್ತವೆ ಸಿನಿಮಾದ, ಅಷ್ಟೇ ಅನುಭವ ನನಗಿದ್ದದ್ದು. ನಾನು ಒಬ್ಬ ಸಹಾಯಕ ಎಡಿಟರನ್ನು ನಿರ್ದೇಶಕರನ್ನು ಇಟ್ಟುಕೊಂಡು ಬಾಳು ಪಲ್ದತ್ತು ಅಂತೇಳಿ ಒಂದು ಚಿತ್ರವನ್ನು ಮಾಡಿದ್ವಿ, ಆ್ಯಕ್ಟಿವ್ ಮಾಡಿದ್ವಿ, ನಿರ್ದೇಶನ ಮಾಡಿದ್ವಿ. ಆ ಚಿತ್ರ ಹೆಚ್ಚು ದಿನ ಕೊಡಗಿನಲ್ಲಿ ಓಡಿದ ಚಲನಚಿತ್ರ ಬಾಳು ಪಲ್ದತ್ತು. ಅದಕ್ಕೆ ನಮ್ಮ ಪ್ರಾದೇಶಿಕ ಅವಾರ್ಡ್ ಇದೆಯಲ್ಲ, ಅತ್ಯುತ್ತಮ ಪ್ರಾದೇಶಿಕ ಚಲನಚಿತ್ರ ಅವಾರ್ಡ್ ಕೂಡ ಅದಕ್ಕೆ ಬಂತು. ಸಿಂಗೂರು ಪೂವೆ ಅಂತೇಳಿ ಅದನ್ನು ಪ್ರೊಡ್ಯೂಸ್ ಮಾಡಿದರು ಕೊಡಗಿನವರೇ. ಅವ್ರ ಪಾಪ ಅವರ ಕಾಫಿ ಎಲ್ಲ ಮಾರಿ ಹಣ ಹಾಕಿ ಅವ್ರಿಗೆ ಲಾಸ್ ಆಗಲಿಲ್ಲ. ಅವರಿಗೆ ಲಾಸ್ ಆಗದಾಗಿ ನಾನು ನೋಡಿಕೊಂಡೆ, ಮನೆ ಮನೆಗೆ ಹೋಗಿ ಜನರಿಗೆ ಟಿಕೆಟನ್ನು ಮೊದಲು ಕೊಟ್ಟು ನಾಟಕ ನೋಡಿ ಅಲ್ಲ ಸಿನಿಮಾ ನೋಡಿ ಅಂತೇಳಿ ಅವರನ್ನು, ಯಾವ ಪ್ಲಾಂಟರ್ ವರ್ಗ ಸಿನಿಮಾ ಗಿನಿಮ ನೋಡದ ವರ್ಗ ಇದೆ ಅವರನ್ನು ಆ ಕಡೆ, ಈ ಪ್ಲಾಂಟರ್ ವರ್ಗ ನಾಟಕ ನೋಡದ ಪ್ಲಾಂಟರ್ ವರ್ಗವನ್ನೇ ನಾನು ರಂಗಭೂಮಿಗೆ ತಂದಿದ್ದು. ಬನ್ನಿ ನೋಡಿ, ನಿಮ್ಮದೇ ಕತೆ, ನಿಮ್ಮ ನಾಯಕಂದೇ ಮಾಡ್ತಾ ಇದ್ದೀವಿ, ನಿಮ್ಮ ಕಥೆಯೇ ಹೇಳ್ತಿದ್ದೀವಿ, ನಿಮ್ಮ ಸಂಸ್ಕೃತಿಯೇ ಹೇಳ್ತಾ ಇದ್ದೀವಿ ನೋಡಿ ಅಂತ. ಸರ್, ನಿಮ್ಮ ಜೊತೆಗೆ ಮಾತಾಡ್ತಾ ಸಮಯ ಹೇಗೆ ಹೋಯಿತು ಅನ್ನುವಂಥದ್ದೇ ಗೊತ್ತಾಗಲಿಲ್ಲ ಸರ್. ಸರ್, ಮುಂದಿನ ಯೋಜನೆಗಳು ಇಲ್ಲ, ನಾನು ನನಗೆ ಇಲ್ಲ, ನನಗೆ ಬೇರೆ ಬೇರೆ ಇತ್ತು ಕವಲಿದ್ದು. ಅಂದರೆ ನಾನು ಕೇವಲ ಇದರಲ್ಲೇ ಮಾಡಿಲ್ಲ, ಬರೀ ರಂಗಭೂಮಿ ಅಲ್ಲ, ನಾನು ಕೊಡವ ಕಮ್ಯುನಿಟಿ ಬಗ್ಗೆ ಭಾಳ ನನಗೆ ಆಸಕ್ತಿ. ಅದೊಂದು ಅಪರೂಪದ ಜನಾಂಗ, ಆ ಜನಾಂಗ ಕನ್ನಡ ನಾಡಿಗೆ ಬೇಕು, ಅದನ್ನು ಉಳಿಸ್ಕೊಳ್ಬೇಕು. ಅವಿಭಾಜ್ಯ ಅಂಗ. ನಾನು ಕೊಡವ ಸಮಾಜದ ಅಧ್ಯಕ್ಷ ಆಗಿದ್ದೆ, ಅದೂ ಆಗಿದ್ದೆ. ಆ ಕೊಡವ ಸಮಾಜ ಅಧ್ಯಕ್ಷ ಆಗಿ ಅಪ್ಪಚ ಕವಿ ಯಾರಿದ್ದಾರೆ, ಕೊಡವರ ವಿದ್ಯೆಗೆ ಸಂಕೇತ ಪುಸ್ತಕ ಹಿಡ್ಕೊಂಡು ನಿಂತ ಫೋಟೋನೇ ಇರೋದು, ಅವರ ಹೆಸರಿನಲ್ಲಿ ಒಂದು ವಿದ್ಯಾಲಯವನ್ನು ತೆರೆದೆ ಪೊನ್ನಂಪೇಟೆಯಲ್ಲಿ, ಅಪ್ಪಚ ಕವಿ ವಿದ್ಯಾಲಯ ಅಂತ. ಕೊಡವ ಸಮಾಜ ಅದ್ದಿದ್ದಾಗ ನನ್ನನ್ನು ಸರ್ಕಾರ ಗುರುತಿಸಿದೆ, ನನ್ನನ್ನು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರನ್ನಾಗಿ ಮಾಡಿದರು. ಆದರೆ ಸ್ವಲ್ಪ ಸಮಯ ಮಾತ್ರ, ಅಷ್ಟೊತ್ತಿಗೆ ಸರ್ಕಾರ ಬೀಳ್ತು, ಸರ್ ಅದು ಬೇಡಿ ಬೇಡ. ನನಗೆ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಅದು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅಂತವರು ನನ್ನನ್ನು ಗುರುತಿಸಿ ನೀನು ನಮ್ಮ ಸಮಿತಿ ಸದಸ್ಯನಾಗಬೇಕು ಅಂತೇಳಿ ಅಕಾಡೆಮಿಯ ಸದಸ್ಯ ಮಾಡಿದರು. ಅಲ್ಲಿಂದ ನನಗೆ ಭಾಷಾ ಸಮ್ಮಾನ್ ಪ್ರಶಸ್ತಿಯನ್ನು, ಅದು 1,00,000 ರೂಪಾಯಿಗಳ ದೊಡ್ಡ ಮೊತ್ತದ, ಇವತ್ತು ವಿಜಯ ಅವರ ಕೃತಿಗೆ ಬಂದಿದೆ, ಡಾಕ್ಟರ್ ವಿಜಯ ಅವರ ಕೃತಿಗೆ ನಮ್ಮ ಅಕಾಡೆಮಿ ಅವಾರ್ಡ್ ಕೊಟ್ಟಿದೆ, ಅದು 1,00,000 ರೂಪಾಯಿಗಳು. ನಾನು ಕೊಡವ ಮತ್ತು ಕನ್ನಡ ಭಾಷೆಗಳ ಬಾಂಧವ್ಯ ಬೆಳೆಸಿದ್ದಕ್ಕಾಗಿ ಮತ್ತು ಆ ಭಾಷೆಯಲ್ಲಿ ದುಡಿದಕ್ಕಾಗಿ ನಾನು ಮಾಡಿದೆ. ಕೊಡವ ಭಾಷೆ ಅಂತ ಹೇಳೋದು ಭಾಳ ಪಂಚ ದ್ರಾವಿಡ ಭಾಷೆಗಳಲ್ಲಿ ಬಹುಮುಖ್ಯ ಭಾಷೆ ಕೊಡವ ಭಾಷೆ. ಅದಕ್ಕೊಂದು 2,000 ವರ್ಷಗಳ ಇತಿಹಾಸ ಇದೆ ಆ ಭಾಷೆಗೆ. ಲಿಪಿ ಇಲ್ಲದಿದ್ದರೂ ಕನ್ನಡ ಲಿಪಿಯನ್ನು ಬಳಸಿಕೊಂಡು ಮಾಡ್ತಾ ಇದ್ದೀವಿ. ನಿಮಗೆ ನಾನು ಹೇಳ್ತೇನೆ, ಕನ್ನಡ ನಾಡಿನ ಜನತೆಗೆ ಹೇಳ್ತೇನೆ, ಇಡೀ ದಕ್ಷಿಣ ಭಾರತದ ಮೊತ್ತ ಮೊದಲ ಜಾನಪದ ಲಿಖಿತ ಗ್ರಂಥವನ್ನು ಕೊಟ್ಟದ್ದು ಪಟ್ಟೋಳ ಪಳಮೆ ಅಂತ ಹೇಳೋ ಕೃತಿ, ಅದು ಕೊಡವ ಭಾಷೆಯಲ್ಲಿದೆ. ಇವತ್ತಿಗೂ ಜನಪದ ಲೋಕದ ಅನೇಕ ತಜ್ಞರು ಜನಪದದ ಮೂಲಕ್ಕೆ ಹೋಗಬೇಕಾದ್ರೆ ಪಟ್ಟೋಳ ಪಳಮೆಗೆ ಬರಬೇಕು, ಅದು ಕೊಡವ ಭಾಷೆಯಲ್ಲಿದೆ, ಕನ್ನಡ ಲಿಪಿಯಲ್ಲಿ ಬಳಸ್ಕೊಂಡಿದ್ದಾರೆ. ಇದು ಒಂದು ಐತಿಹಾಸಿಕ ಸತ್ಯ, ಇದನ್ನು ಹೇಳಬೇಕಾಗಿತ್ತು ನಾನು, ಇದನ್ನು ಹೇಳಿದ್ದೇನೆ. ಮತ್ತು ಕೊಡವ ಭಾಷೆಯಲ್ಲಿ
ಜನಪದ ಇದೆಯಲ್ಲ ಅದು ಪ್ರಕೃತಿಯ ಆರಾಧಕರು ಅವರು. ಬಾಳೋ ಬಾಳೋ ನಂಗಡ, ದೇವ ಬಾಳೋ ಮಾದೇವ, ಭೂಮಿ ಬಾಳೋ ಜಬ್ಭೂಮಿ, ಕನ್ನಿ ಬಾಳೋ ಕಾವೇರಿ, ಸೂರ್ಯ ಬಾಳೋ ಚಣ್ಣೂರ ಬಾಳೋ ಚಂದ್ರ ಬಾಳೋ, ಪ್ರಕೃತಿ ಬಾಳಲಿ, ಮಹದೇವ ಬಾಳಲಿ, ಸೂರ್ಯ ಬಾಳಲಿ, ಚಂದ್ರ ಬಾಳಲಿ, ನದಿಗಳು ಬಾಳಲಿ, ಪ್ರಕೃತಿ ಬಾಳಲಿ, ಬೆಟ್ಟ ಗುಡ್ಡಗಳು ಬಾಳಲಿ, ಬೆಳಗೆದ್ದು ನಾನಿಂದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯ, ಎದ್ದೊಂದುಗಳಿಗೆ ನೆನೆದಾನಂತೆ ಹೇಳುವ ತರದಲ್ಲೇ ಕೊಡವರು, ಕೊಡವ ಸಂಸ್ಕೃತಿ ಆರಕ್ಕೂ. ಅದಕ್ಕೆ ನನ್ನ ನಾಟಕ ಬದುಕು ಅಂತೇಳಿ ನೀವು ಡೈಲಾಗ್ ಹೇಳ್ತೀರಲ್ಲ, ಬದುಕು ಅಂತ ಹೇಳುವ ನಾಟಕವನ್ನು ಇತ್ತೀಚೆಗೆ ಬರದೆ ಬದುಕು, ಅದರಲ್ಲಿ ಒಂದು ಮಾತು ಬರುತ್ತೆ. ಅದೇಳು ಕಪಲ್ಸ್, ಅದು ದೂರದರ್ಶನದಲ್ಲಿ ಪ್ರಸಾರ ಆಗಿದೆ ಎರಡು ಎಪಿಸೋಡಲ್ಲಿ ಆ ನಾಟಕ. ಆ ನಾಟಕದಲ್ಲಿ ಹೆಂಡತಿಗೆ ಹೇಳ್ತಾನೆ, ಅವಳು ಹೇಳ್ತಾಳೆ, ನೀವು ಯಾಕೆ ಪ್ರಕೃತಿ ಪ್ರಕೃತಿ ಸಾಯ್ತಾರೆ, ತಂಗಚಿ ಪ್ರಕೃತಿರ ವಿಷಯ ನೀಕೆಂತ ಗೊತ್ತುಳ, ಪ್ರಕೃತಿ ಈ ಮರ ಗಿಡ ಇದೆಲ್ಲ ಇಲ್ಲೆಂಗಿ, ನಾನು ನೀನು ಮಕ್ಕ ಎಲ್ಲ ಎಲ್ಲಿ, ಈ ವಿಷಯಣ್ವಿ ಕೇಳು, ನಂಗಡ ದೇಶ ಹತ್ರ ಮಾದರಿಯೇ ಅವರು ದೇಶ ಇಥಿಯೋಪಿಯಾ, ಎಂಥ ದೇಶ, ಎಂಥ ಸಮೃದ್ಧ ದೇಶ, ಎಕ್ಕಾಲು ಪೊಯ್ಯುವ ಮಳೆ, ತುಂಬಿ ಪರಿಯುವ ಪೊಳೆ, ಸಮೃದ್ಧವಾನ ಬೊಳೆ, ಸಂಪತ್ತು ಸುಖ ನೆಮ್ಮದಿ, ಎನ್ನಾಜಿ ಜನರಲ್ಲಿ ಸ್ವಾರ್ಥ ಜಾಸ್ತಿ, ಆಚಿ ದುಡ್ಡು ಮಾಡೋಣ ಅನ್ನೋ ಆಸೆಗೆ ಬುದತ್ತು, ಕೆತ್ತಿ ಎಲ್ಲ ಮರ ಗಿಡ ಎಲ್ಲ ಕೆತ್ತಿ ದುಡ್ಡು ಮಾಡಿ ದುಡ್ಡು ಮಾಡಿ ಅಣಿಚಿ ಕೆರಾಚಿ, ಮಳೆ ಇಲ್ಲ ಪೊಳೆ ಇಲ್ಲ ತಿಂಬಕ್ಕೆ ಕೂಳಿಲ್ಲತೆ ಚಾವ ಮಕ್ಕಚ್ಚಕೋ, ಇನ್ನೇ ಆಂಡುವ ತಂಗಚಿ ಹೀಗಾಗಬೇಕಾ. ಇದು ನನ್ನ ನಾಟಕದ ಒಂದು ಝಲಕ್ ಅಂದರೆ ಪ್ರಕೃತಿಯನ್ನು ಪೂಜಿಸ್ತಾ ಆರಾಧಿಸ್ತಾ. ನೋಡಿ ಇಗು ತಪ್ಪ ಅಂತ ಹೇಳಿದೆಲ್ಲ, ಅದು ಭತ್ತ ತಂದ ದೇವರು ಅಂತ, ಕೇರಳದಿಂದ ಭತ್ತವನ್ನು ತಂದ ದೇವರು ಅಂತ. ಇಗು ತಪ್ಪ ಜಲಸ್ವರೂಪಿಣಿ, ಅನ್ನ ನೀರು ಇದನ್ನು ಪೂಜಿಸುವ ಜನ. ವಂಡರ್ಫುಲ್ ಸರ್. ನಿಮ್ಮ ಬದುಕಿನ ಕಥೆ ನಮಗೆ ಬಹಳ ಒಂದು ರೀತಿ ಕಣ್ಣಿಗೆ ಕಟ್ಟು ಅಂತ ಹೇಳಿದ್ರೆ ನಾವಂತೂ ಬಹಳ ಆಸ್ವಾದಿಸಿದ್ವಿ. ನಿಮಗೆ ಹೇಗೆ ಅನಿಸ್ತು ಸರ್ ಕೊನೆದಾಗಿ ಕಾರ್ಯಕ್ರಮ? ನನಗೆ ಒಂದು ಅದ್ಭುತವಾದ ಒಂದು ಅನುಭವ ಆಗಿದೆ, ರೋಮಾಂಚನವಾದ ಅನುಭವ ಆಗಿದೆ, ಖುಷಿಯಾಗಿದೆ. ನಾನು ದೂರದರ್ಶನ ಚಂದನ ವಾಹಿಗೆ ಧನ್ಯವಾದ ಅರ್ಪಿಸಲಿದ್ದೆ, ನಾನೊಬ್ಬ ಕೃತಜ್ಞನ. ಯಾಕೆಂದರೆ ನಾನು ಇಲ್ಲಿ ಅನೇಕ ಕಾರ್ಯಕ್ರಮ ಮಾಡಿದ್ದೇನೆ, ಇದರ ಅನುಭವವನ್ನು ಹಂಚಿಕೊಂಡಿದ್ದೇನೆ. ನನ್ನ ಜನ ನನ್ನನ್ನು ನೋಡ್ತಾ ಇದ್ದಾರೆ, ಗುರುತಿಸಿದ್ದಾರೆ. ಕನ್ನಡ ನಾಡಿನ ಜನತೆಗೆ ನಾನು ಒಂದು ಪ್ರಾರ್ಥನೆ ಮಾಡ್ತೇನೆ, ಕೊಡಗು ನಿಮ್ಮದು, ಬನ್ನಿ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ, ನಿಮ್ಮೊಳಗೆ ನಮ್ಮನ್ನು ಸೇರಿಸ್ಕೊಳ್ಳಿ, ನಾವು ನೀವೆಲ್ಲ ಒಂದೇ. ಕೊಡಗು ಎಂ ಸಿ ನಾಣಿಯನ್ನು ಪದೇ ಹೇಳ್ತಾರೆ, ಕೊಡಗು ಕನ್ನಡ ನಾಡಿನ ಮೂಗುತಿ, ವಜ್ರದ ಮೂಗುತಿ, ಬೆಳಗಲಿ ನಾಡು ಬೆಳಗಲಿ. ವಂಡರ್ಫುಲ್ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಮಾತಾಡಿದ್ರಿ. ನಮಸ್ತೆ.